ಆತ್ಮೀಯ ವೀಕ್ಷಕರೇ ತಾವು ನೋಡ್ತಿದ್ದೀರಿ ನಿಮ್ಮ ನೆಚ್ಚಿನ ವಾಹಿನಿ ದೈ ಜಿ ವರ್ಲ್ಡ್ ಟು ಫೋರ್ ಸೆವೆನ್ ಡಿಬೇಟ್ ಅವರಿಗೆ ಸ್ವಾಗತ ನಾನು ಅಂತಿ ಪೆರ್ನಾಲ್ ನಮ್ಮೊಂದಿಗೆ ಇವತ್ತು ಡಿಬೇಟ್ ಅವರಲ್ಲಿದ್ದಾರೆ ಮಾತು ಚರ್ಚೆ ಮತ್ತು ಸಂವಾದ ಕಾರ್ಯಕ್ರಮದಲ್ಲಿ ನಮ್ಮ ಕಾಪು ಕ್ಷೇತ್ರದ ಮಾಜಿ ಶಾಸಕರು ನಮ್ಮ ಮಾಜಿ ಸಂಸದರು ಮಾಜಿ ಉಡುಪಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಆಗಿರುವಂಥ ಶ್ರೀ ವಿನಯ್ ಕುಮಾರ್ ಸೊರಕೆ ಬನ್ನಿ ಅವರತ್ರ ಪ್ರಸ್ತುತ ಕಾಂಗ್ರೆಸ್ ಪಕ್ಷದ ನಿಲುವಿನ ಬಗ್ಗೆ ನೇರ ಚರ್ಚೆ ಮಾಡೋಣ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ದೇಶದ್ದು ವಿಚಾರ ಬಿಡಿ ರಾಜ್ಯದಲ್ಲಾದರೂ ವಿರೋಧ ಪಕ್ಷ ಉಂಟ ಕೊರೋನಾ ಮಹಾಮಾರಿ ಬಂದಂಥ ಸಮಯದಲ್ಲಿ ಆ ಮಹಾಮಾರಿಗೆ ಯಾವ ರೀತಿಯ ಸರ್ಕಾರ ನಿಭಾಯಿಸ್ತದೆ ಅದಕ್ಕೆ ನಾವು ಸಹಕಾರವನ್ನು ಕೊಡಬೇಕು ಅವರ ನಿಯಮಕ್ಕೆ ಒಳಪಟ್ಟು ಆದರೆ ಒಂದನೇ ಅಲೆ ಬರುವಂಥ ಸಮಯದಲ್ಲಿ ಎರಡನೇ ಅಲೆ ಬರುವಂಥ ಸಮದಲ್ಲಿ ಬೇರೆ ವಿರೋಧ ಪಕ್ಷವನ್ನು ವಿಶ್ವಾಸಕ್ಕೆ ತೆಗೊಳ್ಳುವಂಥ ಕೆಲಸ ಕಾರ್ಯ ಆಗಲಿಲ್ಲ ಏಕಾಏಕಿಯಾಗಿ ಆಡಳಿತ ಪಕ್ಷದವರು ಅವರ ವಿಫಲತೆಯಿಂದಾಗಿ ಸಮಾಜದಲ್ಲಿ ಸಾಕಷ್ಟು ದೊಡ್ಡ ರೀತಿಯ ಪರಿಣಾಮ ಆಗಿದೆ ಆಕ್ಸಿಜನ್ ಸಿಗಲಿಲ್ಲ ಬೆಡ್ ಸಿಗಲಿಲ್ಲ ವೆಂಟಿಲೇಟರ್ ಸಿಗಲಿಲ್ಲ ಬೇರೆ ಔಷಧಿಗಳು ಸಿಗಲಿಲ್ಲ ಎಕ್ವಿಪ್ಮೆಂಟ್ ಇಲ್ಲ ಕಡೆಗೆ ಮರಣ ಹೊಂದಿದರೆ ಶವಾಗಾರದಲ್ಲಿ ಕೂಡ ಅವಕಾಶ ಇಲ್ಲ ಅದೇ ರೀತಿಯಲ್ಲಿ ಗಂಗಾ ನದಿಯಲ್ಲಿ ಇವತ್ತು ಶವಗಳು ತೇಳ್ತಾ ಉಂಟು ನಾಯಿಗಳು ಎಳೆದು ತಿಂತಾ ಉಂಟು ಇಂಥ ಒಂದು ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಸರೇ ಸಮಾಜದಲ್ಲಿ ಯಾರು ಜವಾಬ್ದಾರಿಯಲ್ಲಿದ್ದಾರಾ ಅವರು ಪರಸ್ಪರ ಇವತ್ತು ಜಗಳ ಮಾಡಿಕೊಂಡು ಅಧಿಕಾರದ ಕುರ್ಚಿಗೋಸ್ಕರ ಹೋರಾಟ ಮಾಡ್ತಾ ಇದ್ದಾರೆ ಇಂಥ ಸಮಯದಲ್ಲಿ ನಾವು ಅನೇಕ ರೀತಿಯ ಸಲಹೆ ಸೂಚನೆಗಳನ್ನು ಕೊಟ್ಟಿದ್ದೇವೆ ರಾಜ್ಯ ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಸರ್ವಪಕ್ಷದ ಸಭೆ ಕರೀರಿ ಅಂತೇಳಿ ನಾವು ಅದೇ ತಿಳುವಳಿಕೆ ಕೊಟ್ಟಿದ್ದೇವೆ ಮನವಿ ಮಾಡಿದ್ದೇವೆ ಮತ್ತು ನಮ್ಮದೇ ಆದಂಥ ರೀತಿಯಲ್ಲಿ ನಾವು ಕೊರೋನವನ್ನು ಹತೋಟಿಗೆ ತರುವಂಥ ರೀತಿಯಲ್ಲಿ ನಾವೇನು ಮಾಡಬೇಕಾಗಿತ್ತ ಪಕ್ಷದ ಆದೇಶದ ಪ್ರಕಾರ ಆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ವಿ ಟೀಕೆ ಮಾಡುವಂಥದ್ದು ಮಾತ್ರ ಅನ್ನುವಂಥ ದೃಷ್ಟಿಯಲ್ಲಿ ಅಲ್ಲ ಇಷ್ಟೆಲ್ಲ ಸಾಧನೆ ಮಾಡಿದರೂ ಕೂಡ ಟೀಕೆ ಮಾಡ್ತಾರೆ ಅನ್ನುವಂಥ ರೀತಿಯಲ್ಲಿ ಆಡಳಿತ ಪಕ್ಷದವರು ಹೇಳ್ತಾರೆ ಇವತ್ತು ಆಕ್ಸಿಜನ್ ಇರಲಿ ವೆಂಟಿಲೇಟರ್ ಇರಲಿ ಅಥವಾ ಬೆಡ್ ಇರಲಿ ಅಥವಾ ಲಸಿಕೆ ಇರಲಿ ಇವೆಲ್ಲಕ್ಕೂ ಕೂಡ ಕೋರ್ಟು ಇದರಲ್ಲಿ ಆಡಳಿತ ಪಕ್ಷದವರು ಯಾವ ಕೊಡುಗೆನೇ ಇಲ್ಲ ಅದೇ ಹೈಕೋರ್ಟ್ ಬಂದು ಸುಪ್ರೀಂ ಕೋರ್ಟ್ ಬಂದು ಹೇಳ್ತಾರೆ ಆದರೆ ವಿರೋಧ ಪಕ್ಷ ಯಾಕೆ ಇದನ್ನು ಒಂದು ಸರ್ಕಾರಕ್ಕೆ ಕಿವಿ ಹಿಂಡಲಿಲ್ಲ ಆ ಕೆಲಸವನ್ನು ಯಾಕೆ ಮಾಡಲಿಲ್ಲ ಕೋರ್ಟ್ ಹೇಳಿದಕ್ಕೆ ಆಕ್ಸಿಜನ್ ಬಂತು ಕೋರ್ಟ್ ಹೇಳಿದಕ್ಕೆ ಬೆಡ್ಗಳು ಜಾಸ್ತಿ ಆದವು ಅಥವಾ ವ್ಯವಸ್ಥೆ ಆಯಿತು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಆಡಳಿತ ಪಕ್ಷ ಏನುಂಟ ಅಷ್ಟೇ ಮಹತ್ವತೆ ವಿರೋಧ ಪಕ್ಷ ಕೂಡ ಇದೆ ತಮ್ಮ ವಿರೋಧ ಪಕ್ಷದ ನಾಯಕರು ಇವತ್ತು ಎಲ್ಲ ರೀತಿಯ ಮಾಹಿತಿಯನ್ನು ನಾನು ಕಲೆಕ್ಟ್ ಮಾಡ್ತೇನೆ ಡಿ ಸಿ ಅವರ ಇವತ್ತು ಮೀಟಿಂಗ್ ಮಾಡಲಿಕ್ಕೆ ಅವಕಾಶ ಕೊಡಿ ಅಂತ ಹೇಳಿದರೆ ಒಪ್ಪಿಗೆ ಕೊಡಲಿಲ್ಲ ಸರ್ಕಾರ ಅದನ್ನು ಒಪ್ಪಿಗೆ ಕೊಡಲಿಲ್ಲ ಅದೇ ರೀತಿಯಾಗಿ ಲಸಿಕೆ ನಾವು ವಿರೋಧ ಪಕ್ಷದವರು ನೂರು ಕೋಟಿ ರೂಪಾಯಿ ಸಂಗ್ರಹ ಮಾಡಿ ಎಮ್ ಎಲ್ ಎಂ ಎಮ್ ಎಲ್ ಸಿ ಅದೇ ರೀತಿಯಾಗಿ ಪಕ್ಷದಿಂದ ಅದಕ್ಕೆ ಅನುಮತಿ ಕೊಡಿ ಹೇಳಿದರು ಕೂಡ ಅದಕ್ಕೆ ಕೂಡ ಕೊಡಲಿಲ್ಲ ಒಂದು ರೀತಿಯಲ್ಲಿ ವಿರೋಧ ಪಕ್ಷವನ್ನು ಸ್ತಬ್ ಮಾಡುವಂಥ ರೀತಿಯಲ್ಲಿ ಎಲ್ಲ ರೀತಿಯಲ್ಲಿ ಕೂಡ ವಿರೋಧ ಪಕ್ಷದವರ ಬಾಯಿ ಮುಚ್ಚಿಸುವಂಥ ರೀತಿಯಲ್ಲಿ ದ್ವೇಷದ್ರೋಹಿಗಳು ಪಾಕಿಸ್ತಾನ ಅಥವಾ ಬೇರೆ ಬೇರೆ ರೀತಿಯಲ್ಲಿ ಇವತ್ತು ಅಪವಾದ ಹೊರಿಸುವಂಥ ಕೆಲಸ ಕಾರ್ಯಗಳಾಗ್ತದೇ ವಿನಃ ಇವತ್ತು ಯಾವ ರೀತಿಯಲ್ಲಿ ಕೂಡ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ವಿರೋಧ ಪಕ್ಷಕ್ಕೆ ಕೂಡ ಒಂದು ಅವಕಾಶ ಕಲ್ಪಿಸಿಕೊಡ್ಬೇಕಾದಂಥದ್ದು ಆಡಳಿತ ಪಕ್ಷದ ಕರ್ತವ್ಯ ಅದು ಯಾವ ಯಾವತ್ತೂ ಕೂಡ ಅವರು ಮಾಡಿಲ್ಲ ವಿರೋಧ ಪಕ್ಷವಾಗಿ ನಾವು ಸಮರ್ಥವಾಗಿ ಈ ಕೊರೋನಾ ಬಂದಂಥ ಸಮಯದಲ್ಲಿ ನಾವೇನು ಈ ಕರ್ತವ್ಯ ಜವಾಬ್ದಾರಿಯನ್ನು ಮಾಡಬೇಕಾ ಅದಕ್ಕೆ ಅನುಗುಣವಾಗಿ ಇವತ್ತು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಇವತ್ತು ಕಿಟ್ಟು ಕೊಡುವಂಥದ್ದು ಮೆಡಿಕಲ್ ಕಿಟ್ ಕೊಡುವಂಥದ್ದು ಅದೇ ರೀತಿಯಾಗಿ ಇವತ್ತು ಔಷಧಿ ಆಸ್ಪತ್ರೆಗಳು ಒದಗಿಸುವಂಥದ್ದು ಆಹಾರ ಕಿಟ್ಟುಗಳು ಇವತ್ತು ಯಾರು ಹಸಿದಿದ್ದಾರೆ ಅವರಿಗೆ ವಾಹನ ಚಾಲಕರು ಇರ್ಬೋದು ಅವರು ಬೇರೆ ಬೇರೆ ರಸ್ತೆಯಲ್ಲಿರುವಂಥವರಿಗೆ ಆಹಾರ ಕಿಟ್ಗಳನ್ನು ಕೊಡುವಂಥದ್ದು ಆಹ್ ಅದೇ ರೀತಿಯಾಗಿ ನಂತರ ಆಹಾರದ ಕಿಟ್ಟುಗಳನ್ನು ಕಿಟ್ಟು ಒದಗಿಸುವಂಥದ್ದು ಇಂಥದ್ದು ರಕ್ತದಾನ ಶಿಬಿರ ಮಾಡುವಂಥದ್ದು ಇಂಥ ಹತ್ತು ಹಲವಾರು ರೀತಿಯ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದೇವೆ ಹ್ಞೂ ಈಗ ಸರ್ಕಾರ ತಮಗೆ ಅವಕಾಶವನ್ನು ಕೊಡಲಿಲ್ಲ ಅಂತ ಹೇಳಿದ್ರಿ ಅದರ ಲೆಕ್ಕ ಕೇಳ್ತೀರಿ ಅಥವಾ ಅದರಲ್ಲಿರುವ ನಿಜಾಂಶ ಹೊರಗೆ ಬರುತ್ತದೆ ಎಂಬ ಒಂದು ಹೆದರಿಕೆ ಅವರಿಗೆ ಇರಬಹುದು ಆದರೆ ನಿಮಗೆ ಬೇರೆ ವೇದಿಕೆಗಳಿದ್ದು ಪ್ರೆಸ್ ಕಾನ್ಫರೆನ್ಸ್ ಮಾಡ್ಬೋದಿತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಮಾತಾಡ್ಬೋದಿತ್ತು ಮಾಧ್ಯಮಗಳಲ್ಲಿ ಮಾತನಾಡ್ಬೋದಿತ್ತು ಪ್ರಶ್ನೆಯೇ ಇರಲಿಲ್ಲ ವಿರೋಧ ಪಕ್ಷದವರದ್ದು ನೀವು ಕೂಡ ಇರಲಿಲ್ಲ ಜೆ ಡಿ ಎಸ್ ಪಕ್ಷದವರದ್ದು ಕೂಡ ಇರಲಿಲ್ಲ ಹಾಗಾಗಿ ಅವರು ಮಾಡಿದ್ದೇ ಆಯ್ತು ಅಂತೇಳಿ ಆಗಲಿಲ್ವಾ ಯಾಕೆಂದರೆ ವಿರೋಧ ಪಕ್ಷ ಅಂದರೆ ಪ್ರಜಾಪ್ರಭುತ್ವದ ಕಾವಲು ನಾಯಿ ಯಾಕೆಂದರೆ ಆಡಳಿತ ಸರಿಯಾಗಿ ಮಾಡಬೇಕಾದ್ರೆ ವಿರೋಧ ಪಕ್ಷ ಅಷ್ಟೇ ಇರಬೇಕು ಆ ಖಡಕ್ತನ ಇರಲಿಲ್ಲ ಜಿಲ್ಲಾ ಕಾಂಗ್ರೆಸ್ನ ಮುಖಾಂತರ ಮೂರು ಸಲ ಜಿಲ್ಲಾಧಿಕಾರಿಗಳಿಗೆ ಹೋಗಿ ಕೊರೋನಾ ರೋಗದ ಬಗ್ಗೆ ಏನೇನು ಅಡರ್ ತೊಡರು ಉಂಟು ಅದರ ಅವರ ಗಮನಕ್ಕೆ ತರುವಂಥ ಕೆಲಸಕಾರವನ್ನು ಮಾಡಿದ್ದೇವೆ ನಂತರ ಎಲ್ಲ ಆಸ್ಪತ್ರೆಗಳಿಗೆ ಕೂಡ ಭೇಟಿಯನ್ನು ಕೊಟ್ಟು ಅಲ್ಲಿ ಯಾವುದು ಕೊರತೆ ಇದೆ ಯಾವ ರೀತಿ ಅವಶ್ಯಕತೆ ಉಂಟು ಅದಕ್ಕೆ ಕೂಡ ಅನುಗುಣವಾಗಿ ನಮ್ಮಿಂದಾದಂಥ ರೀತಿಯಲ್ಲಿ ಅದಕ್ಕೆ ಒದಗಿಸುವಂಥ ಕೆಲಸಕಾರ ಕೂಡ ಮಾಡಿದ್ದೇವೆ ಪ್ರೆಸ್ ಕಾನ್ಫರೆನ್ಸು ನಾವು ಸಾಧಾರಣ ಕಡಿಮೆ ಪಕ್ಷ ಜಿಲ್ಲಾ ವತಿಯಿಂದಲೇ ನಾವೊಂದು ಏಳೆಂಟು ಸಲ ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ದೇವೆ ಅವರು ಅದು ಅಡರ್ ತೊಡರ್ಗಳನ್ನು ಎತ್ತಿ ಹಿಡಿದಿದ್ದೇವೆ ಇವತ್ತು ಸರ್ಕಾರ ಮಾಡುವಂಥ ತಪ್ಪುಗಳನ್ನೇ ತಿಡುವಂಥ ಕೆಲಸ ಕಾರ್ಯ ಮಾಡಿದ್ದೇವೆ ಆದರೆ ಕೆಲವು ಮಾಧ್ಯಮದಲ್ಲಿ ಬಂದಿದೆ ಕೆಲವೊಂದು ಬರಲಿಲ್ಲ ಮತ್ತು ಕೊರೋನಾ ಎಲ್ಲ ಒಂದು ಜನರನ್ನು ಆವರಿಸ ಸಂದರ್ಭದಲ್ಲಿ ನಾವು ಕೂಡ ಒಂದು ರಾಜಕೀಯ ಉದ್ದೇಶಕ್ಕೋಸ್ಕರನೇ ಮಾಡ್ತೇವೆ ಅನ್ನುವಂಥ ರೀತಿಯ ಅಭಿಪ್ರಾಯ ಕೂಡ ಜನರ ಹತ್ರ ಬರಲಿಕೂಡ್ದು ಆದರೆ ಸಿ ನಮ್ಮ ಕರ್ತವ್ಯ ಏನುಂಟು ಆ ಎಲ್ಲ ಕರ್ತವ್ಯಗಳನ್ನು ಕೂಡ ಚಾಚು ಚಪ್ಪದೆ ಮಾಡುವಂಥ ಕೆಲಸ ಕಾರ್ಯವನ್ನು ಮಾಡಿದ್ದೇವೆ ನೀವು ಮಂತ್ರಿಯಾಗಿರುವಾಗ ಆಗಿರುವಾಗ ಕರ್ನಾಟಕ ಸರ್ಕಾರದಲ್ಲಿ ಉಡುಪಿ ಉಸ್ತುವಾರಿ ಮಂತ್ರಿಯೂ ಕೂಡ ಆಗಿದ್ದೀರಿ ಈಗ ಇಬ್ಬರು ಶಾಸಕಗಳ ನಡುವೆ ಹಾಜಿ ಶಾಸಕ ರಘುಪತಿ ಭಟ್ ಮಾಜಿ ಶಾಸಕ ಪ್ರಮೋದ್ ರಾಜ್ ಇವರ ನಡುವೆ ಹಾಜಿ ಅಬ್ದುಲ್ ಆಸ್ಪತ್ರೆಯ ಬಗ್ಗೆ ಮಾತಿನ ಚಕಮಕಿ ನಡೆಯುತ್ತದೆ ತಾವು ಉಸ್ತುವಾರಿ ಮಂತ್ರಿ ಆಗಿರುವಾಗ ಉಡುಪಿಗೆ ತಂದ ದೇಣಿಗೆ ಏನು ಕೊಟ್ಟ ಕೊಡುಗೆಯನು ನಾವು ಇವತ್ತು ಮಂತ್ರಿ ಆಗಿರುವಾಗ ಇಲ್ಲೇ ಸಕ್ಕರೆ ಕಾರ್ಖಾನೆ ಇತ್ತು ಸಂಬಳ ಕೊಡದೆ ಅಲ್ಲಿಯ ಕಾರ್ಮಿಕರು ಆತ್ಮಹತ್ಯೆ ಇದ್ದರು ಇಡೀ ಸಕ್ಕರೆ ಕಾರ್ಖಾನೆ ಜಾಗ ಎಲ್ಲ ಏಲಮ್ ಆಗಿ ಹೋಗುವಂಥ ಪರಿಸ್ಥಿತಿ ಇತ್ತು ರೈತರಿಗೆ ಎಷ್ಟೋ ವರ್ಷದ ಬಾಕಿ ಹಣ ಕೊಟ್ಟಿಲ್ಲ ಆಯಿತು ಅದಕ್ಕೋಸ್ಕರ ಹಣ ಬಿಡುಗಡೆ ಮಾಡಿ ಅದನ್ನು ಕೊಡಿಸುವಂಥದ್ದು ಆ ಜಾಗವನ್ನು ಉಳಿಸುವಂಥದ್ದು ಕಾರ್ಮಿಕರಿಗೆ ಕೂಡ ಅವರ ಏನು ಸಂಬಳ ಉಂಟು ಅದನ್ನು ಒದಗಿಸುವಂಥ ಕೆಲಸ ಕಾರ್ಯವನ್ನು ಮಾಡಿದೆವು ವಾರಾ ಯೋಜನೆ ಮೂವತ್ತೈದು ವರ್ಷದಿಂದ ಪ್ರಾರಂಭ ಆದದ್ದು ನಮ್ಮ ಅವಧಿಯಲ್ಲಿ ಅರುವತ್ತು ಪರ್ಸೆಂಟ್ ಕೆಲಸವನ್ನು ಮಾಡಿದ್ದೇವೆ ನೀರು ಬಿಡುವಂಥ ಕೆಲಸ ಕಾರ್ಯ ಮಾಡಿರುವಂಥದ್ದು ನಮ್ಮ ಸರ್ಕಾರದ ನನ್ನ ಸಚಿವನಾಗಿರುವಂಥ ಸಮದಲ್ಲಿ ವರ ಯೋಜನೆ ಇದು ಅದೇ ರೀತಿಯಲ್ಲಿ ರಸ್ತೆಗಳ ಅಭಿವೃದ್ಧಿ ಬೇರೆ ಬೇರೆ ರೀತಿಯಲ್ಲಿ ಅಲ್ಲೆಲ್ಲ ಶಾಸಕರುಗಳು ಮಾಡುವಂಥದ್ದು ಅದು ಮಾಡ್ತಾಯಿದ್ರು ಈ ಈ ಒಂದು ಜಿಲ್ಲೆಯ ಸಮಗ್ರ ಒಂದು ಅಭಿವೃದ್ಧಿಗೋಸ್ಕರ ಸಾಕಷ್ಟು ರೀತಿಯಲ್ಲಿ ಇವತ್ತು ಅನೇಕ ಪರಿವರ್ತನೆಗಳನ್ನು ಕಾಣಿರ್ಬೋದು ಹೆಚ್ಚು ನಿಮಿಷ ಸಿದ್ದರಾಮಯ್ಯನವರ ಸರ್ಕಾರ ಇದ್ದಂಥ ಸಮದಲ್ಲಿ ಇವತ್ತು ಅನುದಾನಕ್ಕೆ ಯಾವುದೇ ರೀತಿಯ ಕೊರತೆ ಇರಲಿಲ್ಲ ಇತಿಹಾಸದಲ್ಲಿ ಆಗದಂಥ ಒಂದು ಅಭಿವೃದ್ಧಿ ಕೆಲಸ ಕಾರ್ಯ ಸಿದ್ದರಾಮಯ್ಯನವರ ಅವಧಿಯಲ್ಲಿ ಆಗಿದೆ ಎಲ್ಲ ರಂಗದಲ್ಲಿ ಕೂಡ ಇವತ್ತು ಮಾಡುವಂಥ ಕೆಲಸ ಕಾರ್ಯವನ್ನು ಮಾಡಿದ್ದೇವೆ ಸರಿ ಉಡುಪಿ ಸರ್ಕಾರಿ ಆಸ್ಪತ್ರೆ ಏನಿದೆ ಅಜರ್ಕಾಡ್ ಆಸ್ಪತ್ರೆ ಜಿಲ್ಲಾ ಆಸ್ಪತ್ರೆ ಕೊರೋನಾ ಮೊದಲ ಅಲೇಹಿ ಯಾವಾಗ ಬಂತು ಹೇಗೆ ಬಂತು ಅದಕ್ಕೆ ನಾವು ತಯಾರಿರಲಿಲ್ಲ ಆದರೆ ಎರಡನೇ ಅಲೆಯ ಮೊದಲು ನಾವು ಸಿದ್ಧಗೊಳಿಸಬೇಕಿತ್ತು ಸಾಕಷ್ಟು ವೆಂಟಿಲೇಟರ್ಸ್ಗಳನ್ನು ಬೆಡ್ಗಳನ್ನು ಆಕ್ಸಿಜನ್ಗಳನ್ನು ಮಾಡಬೇಕು ಮಾಡಬೇಕಿತ್ತು ಯಾವುದೋ ಖಾಸಗಿ ಆಸ್ಪತ್ರೆ ಮೊದಲ ಅಲನೆಯ ಅಲೆಯಲ್ಲಿ ಸಹಾಯ ಮಾಡಿ ತಂದೆಯನ್ನು ಕಳ್ಕೊಳ್ಳ ಆದರೆ ಎರಡನೇ ಅಲೆಯಲ್ಲಿ ನಾವು ತಯಾರಿ ಮಾಡಿಲ್ಲ ಅಲ್ವೇ ನಾವು ಅದನ್ನೇ ಹೇಳುವಂಥದ್ದು ಯಾವ ರೀತಿಯಲ್ಲಿ ಕೊರೋನಾ ಬಂದಂಥ ಒಂದನೇ ಅಲೆ ಬಂದಂಥ ಸಮಯದಲ್ಲಿ ನಮಗೆ ಸ್ಪಷ್ಟವಾದಂಥ ತಿಳುವಳಿಕೆ ಇರಲಿಲ್ಲ ಎಲ್ಲೆಲ್ಲಿ ಕೊರತೆ ಇದೆ ಅನ್ನೋದನ್ನು ನಮಗೆ ಮನವರಿಕೆ ಆಗಿದೆ ಆರೋಗ್ಯ ಇಲಾಖೆಯಲ್ಲಿ ಒಂದು ಚೂರು ಕೂಡ ಅದಕ್ಕೆ ಒತ್ತು ಕೊಡುವಂಥ ಕೆಲಸ ಕಾರ್ಯ ಆಗಲಿಲ್ಲ ಎರಡನೇ ಅಲೆ ಬರುವಂಥ ಸಮಯದಲ್ಲಿ ಇವತ್ತು ಸರ್ ಇಲ್ಲಿಯ ಸರ್ಕಾರಿ ಆಸ್ಪತ್ರೆ ಇರ್ಬೋದು ಜಿಲ್ಲಾ ಆಸ್ಪತ್ರೆ ಇರ್ಬೋದು ಅಥವಾ ಇವತ್ತು ತ ಈ ಸಂದರ್ಭದಲ್ಲಿ ಆರೋಗ್ಯ ಇಲಾಖೆಯನ್ನು ಇವತ್ತು ಇವತ್ತು ಅದಕ್ಕೆ ಬೇಕಾದಂಥ ಮೂಲಭೂತವಾದಂಥ ಸೌಲಭ್ಯವನ್ನು ಒದಗಿಸದೆ ಹೋದರೆ ಯಾವಾಗ ಮತ್ತೆ ಮಾಡಲಿಕ್ಕೆ ಇಂಥ ಒಂದು ಆಪತ್ತು ಬರುವಂಥ ಸಮಯದಲ್ಲಿ ಎಲ್ಲವೂ ಕೂಡ ಆರೋಗ್ಯ ಇಲಾಖೆ ಜವಾಬ್ದಾರಿ ಇರುವಂಥ ಸಮಯದಲ್ಲಿ ಈ ಸಂದರ್ಭದಲ್ಲಿ ಮಾಡಿದಂಥ ಅಭಿವೃದ್ಧಿ ಅಲ್ಲಿ ಮೂಲಭೂತವಾದಂಥ ಸೌಲಭ್ಯಗಳನ್ನು ಇದ್ದರೆ ಮತ್ತೆ ಯಾವ ಮಾಡಲಿಕ್ಕಾಗ್ತದೆ ಈಗ ತಾಲೂಕಾಗಿದೆ ಹೊಸ ತಾಲೂಕಾಗಿದೆ ಕಾಪಿನಲ್ಲಿರುವಂಥ ಆಸ್ಪತ್ರೆಯನ್ನು ಕೂಡ ಇವತ್ತು ತಾಲೂಕು ಲೆವೆಲ್ ಆಸ್ಪತ್ರೆ ಆಗಿ ಮಾಡಬೇಕಾಗಿತ್ತು ಬರೀ ಬೈಂದೂರು ಯಾಕೆ ಮಾಡ್ತೀರಾ ಅಲ್ಲಿ ಮುಖ್ಯಮಂತ್ರಿಗಳ ಮಗ ಇದ್ದಾರಂತೆ ಮಾತ್ರ ಬೈಂದೂರಿಗೆ ಮಾತ್ರ ಮಾಡ್ತೀರಾ ಅದೇ ರೀತಿ ಎಲ್ಲ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಇವತ್ತು ನಮಗೆ ನನ್ನ ಇರುವಾಗ ತಾಲೂಕು ಆಸ್ಪತ್ರೆ ಕಾಪು ಆಗಬೇಕು ನಂತರ ಈ ಹಿರಿಯಡ್ಕ ಇವತ್ತು ಸಮುದಾಯ ಆಸ್ಪತ್ರೆ ಆಗಬೇಕು ಅನ್ನೋಂಥ ರೀತಿ ಬೇಡಿಕೆ ಇತ್ತು ಅಲ್ಲಿಯ ಅದಕ್ಕೆ ಅನುಗುಣವಾಗಿ ಕೆಲಸ ಮಾಡಬೇಕು ಈ ಸಂದರ್ಭದಲ್ಲಿ ಮಾಡಿದರೆ ಮತ್ತೆ ಯಾವಾಗ ಮಾಡಲಿಕ್ಕೆ ಆಗ್ತದೆ ಎಲ್ಲವನ್ನೂ ಕೂಡ ಡಿಪೆಂಡ್ ಆಗಿರುವಂಥದ್ದು ಸರ್ಕಾರಿ ಆಸ್ಪತ್ರೆ ಅಥವಾ ಪ್ರಾಥಮಿಕ ಪಿ ಎಸ್ ಸಿಗಳು ಸಮುದಾಯ ಆಸ್ಪತ್ರೆ ಅಥವಾ ಹೆಲ್ತ್ ವರ್ಕರ್ಸ್ ಡಾಕ್ಟರ್ಸ್ ಹೆಲ್ತ್ ವರ್ಕರ್ಸ್ ಅಥವಾ ಆಶಾ ಕಾರ್ಯಕರ್ತರನ್ನು ಯಾವುದೇ ಒಂದು ಕೊರೋನಾ ರೋಗ ಬಂದರೂ ಕೂಡ ಅವರಿಗೆ ಮಾಹಿತಿ ಹೋಗ್ತದೆ ಅವರು ಅದನ್ನು ನಿಭಾಯಿಸುವಂಥದ್ದು ಅಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲೇ ಅಡ್ಮಿಟ್ ಆಗಲಿ ಅಥವಾ ಖಾಸಗಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಲಿ ಅದು ಸಂಪೂರ್ಣವಾಗಿ ಅಲ್ಲಿಯ ಪಿ ಎಸ್ ಸಿ ಅವರು ಹ್ಯಾಂಡಲ್ ಮಾಡುವಂಥದ್ದು ಎಲ್ಲಿ ಆ ಕೆಲಸ ಆಗಿದೆ ಎಲ್ಲಾದರೂ ಅದರ ಬಗ್ಗೆ ಆಲೋಚನೆ ಮಾಡಿದ್ದಾರಾ ಸರಿ ಈಗ ಲಸಿಕೆ ಉತ್ಸವ ಟೀಕಾ ಉತ್ಸವ ಅಂತೇಳಿ ಮಾಡಿದರು ಬಹಳ ಪ್ರಚಾರವನ್ನು ಕೊಟ್ಟರು ಈಗ ಮೊದಲ ಡೋಸ್ ಪಡೆದವರಿಗೆ ಸೆಕೆಂಡ್ ಡೋಸ್ ಇಲ್ಲ ಮೊದಲು ಇಪ್ಪತ್ತು ದಿವಸ ಇಪ್ಪತ್ತೈದು ದಿವಸ ಮೂವತ್ತು ದಿವಸ ಈಗ ಎಂಬತ್ತಾರು ದಿವಸ ಆಯಿತು ಇನ್ನು ನೂರು ದಿವಸ ಈಗ ಹೋಗ್ಬೋದು ಮೊದಲು ಲಸಿಕೆ ಆಗಲಿಕ್ಕೆ ಬರಲಿಲ್ಲ ಅದಕ್ಕೆ ಕಾರಣ ಕಾಂಗ್ರೆಸ್ ತಾವು ಮಾಡಿದ ಅಪಪ್ರಚಾರ ಅಂತೇಳಿ ವದಂತಿ ಇದೆ ಅಲ್ಲ ನಾವೆಲ್ಲಿ ಅಪಪ್ರಚಾರ ಮಾಡಿದ್ದೇವೆ ಬೇರೆ ಬೇರೆ ದೇಶಗಳಲ್ಲಿ ಇವತ್ತು ಅಲ್ಲಿ ಲಸಿಕೆ ಒದಗಿಸುವಂಥ ಕೆಲಸ ಕಾರ್ಯ ಕಳೆದ ವರ್ಷದ ಸೆಪ್ಟೆಂಬರ್ನಲ್ಲಿ ಪ್ರಾರಂಭ ಆಗಿದೆ ನಮ್ಮ ದೇಶದಲ್ಲಿ ಒಂದನೇ ಅಲೆ ಬಂದು ಹೋದ ನಂತರ ಅದರ ಬಗ್ಗೆ ಆಲೋಚನೆಯೇ ಮಾಡಿಲ್ಲ ಮೂರು ಮೀಟಿಂಗ್ಗೆ ಕೊರೋನಾ ಹೈ ಲೆವೆಲ್ ಟಾಸ್ಕ್ ಫೋರ್ಸ್ ಮೀಟಿಂಗ್ಗೆ ಪ್ರಧಾನಮಂತ್ರಿಯವರೇ ಅಟೆಂಡ್ ಮಾಡಿಲ್ಲ ಪ್ರಧಾನಮಂತ್ರಿಯವರಿಗೆ ಒಂದು ವೇಳೆ ಆ ಜ್ಞಾನ ಇರ್ತಿದ್ದರೆ ಅವರು ವೆಸ್ಟ್ ಬೆಂಗಾಲಲ್ಲಿ ಹೋಗಿ ಇಷ್ಟೊಂದು ಜನ ನಾನು ನೋಡಲೇ ಇಲ್ಲ ಇವತ್ತು ಪ್ರಥಮ ಬಾರಿ ಅನ್ನುವಂಥ ರೀತಿಯಲ್ಲಿ ಆ ಚುನಾವಣಾ ಪ್ರಚಾರ ಕಾರ್ಯಕ್ರಮ ಮಾಡಿದರು ನಿರಂತರವಾಗಿ ಆವಾಗ ಕೊರೋನಾ ಎರಡನೇ ಅಲೆ ಬರ್ತದೆ ಅಂತೇಳಿ ಇವರಿಗೆ ಮನವರಿಕೆ ಇರಲಿಲ್ಲ ಬಂದಿತ್ತು ಆವಾಗಲೇ ಬಂದಿತ್ತು ಇವತ್ತು ಕುಂಭಮೇಳ ಮಾಡುವಂಥದ್ದು ಅದೇ ನಂತರ ಇವತ್ತು ಮರುದಿವಸ ವೆಸ್ಟ್ ಬೆಂಗಾಲ್ನ ಎಲೆಕ್ಷನ್ನ ಪ್ರಚಾರ ಸಮಿತಿ ಮರು ಎರಡು ದಿವಸಗಳ ನಂತರ ಹೇಳಿಕೆ ಕೊಡ್ತಾರೆ ನೀವು ಅಂತರ ಸೃಷ್ಟಿ ಮಾಡಬೇಕು ನೀವು ಮಾಸ್ಕ್ ಹಾಕಬೇಕು ಸ್ಯಾನಿಟರಿ ಉಪಯೋಗ ಮಾಡಬೇಕು ಅನ್ನುವಂಥ ರೀತಿಯಲ್ಲಿ ಆ ರೀತಿಯಲ್ಲಿ ಲಸಿಕೆ ಈಗ ಒಂದು ಮತ್ತೊಂದು ಕೋವ್ಯಾಕ್ಸಿನ್ ಆವಾಗ ಇದ್ದದ್ದು ಕೋವ್ಯಾಕ್ಸಿನ್ ಮೂರನೇ ಸಲ ಪ್ರಯೋಗನೇ ಆಗಲಿಲ್ಲ ಆಯಿತು ಆ ಟಾಸ್ಕ್ ಫೋರ್ಸಿನ ಒಬ್ಬ ತಜ್ಞರು ಹೇಳಿಕೆ ಕೊಟ್ಟರು ಪ್ರಯೋಗ ಆಗದೆ ಯಾರೂ ಉಪಯೋಗ ಮಾಡಿಕೊಳ್ಳುವಾಗಿಲ್ಲ ಅಂತೇಳಿ ಅವರ ಟಾಸ್ಕ್ ಫೋರ್ಸಿನ ತಜ್ಞರೇ ಹೇಳಿಕೆ ಕೊಟ್ಟ ನಂತರ ಈಗ ಕಾಂಗ್ರೆಸ್ನವರ ಮೇಲೆ ಹಾಕಲಿಕ್ಕೆ ಏನಿದೆ ಮೂವತ್ತೈದು ಸಾವಿರ ಕೋಟಿ ರೂಪಾಯಿ ಇವತ್ತು ಅನುದಾನ ಇಟ್ಟಿದ್ದಾರೆ ಬಜೆಟ್ನಲ್ಲಿ ಈಗ ಮೂವತ್ತೈದು ಸಾವಿರ ರೂಪಾಯಿ ಕೋಟಿ ಇಟ್ಟದ್ದು ಮೊನ್ನೆ ಸುಪ್ರೀಂ ಕೋರ್ಟು ಪ್ರಶ್ನೆ ಮಾಡಿದ ನಂತರ ಮೂವತ್ತೈದು ಸಾವಿರ ಕೋಟಿ ರೂಪಾಯಿ ಲೆಕ್ಕ ಕೊಡಿ ಏನು ಮಾಡಿದಿರಿ ಅಂತ ಕೇಳಿದ ನಂತರ ಮನಕ್ಕೆ ಬಾತು ಮಾತು ಮೊನ್ನೆ ಪ್ರಧಾನಮಂತ್ರಿಯವರು ಎಲ್ರಿಗೂ ಕೂಡ ಧರ್ಮಾರ್ಥವಾಗಿ ಲಸಿಕೆ ಕೊಡ್ತೇವೆ ಅಂತೇಳಿ ಇಡೀ ಸೆಂಟ್ರಲೈಸ್ ಮಾಡಿದ್ದಾರೆ ಇವತ್ತು ಲಸಿಕೆಯನ್ನು ಒಂದು ಕಡೆ ಹೇಳ್ತಾರೆ ಹೆಲ್ತ್ ಸ್ಟೇಟ್ ಸಬ್ಜೆಕ್ಟ್ ಅಂತೇಳಿ ಮತ್ತೊಂದು ಕಡೆ ಇವತ್ತು ಸೆಂಟ್ರಲೈಸ್ ಮಾಡ್ಕೊಂಡಿದ್ದಾರೆ ಲಸಿಕೆಯನ್ನು ಹಿಂದೆಲ್ಲ ಲಸಿಕೆ ಬಂದಿತ್ತಲ್ಲ ಮಲೇರಿಯಾಕ್ಕೆ ಬಂದಿತ್ತು ಬೇರೆ ಬೇರೆ ರೀತಿಯ ಲಸಿಕೆ ಬಂದಿತ್ತಲ್ಲ ಅದು ಆ ಪಿ ಎಸ್ ಸಿ ಅವರು ನಿರ್ವಹಣೆ ಮಾಡ್ತಿದ್ರಲ್ಲ ಅಲ್ಲ ಪಲ್ಸ್ ಪೋಲಿಯೋ ಕಾರ್ಯಕ್ರಮವನ್ನು ಕಾಂಗ್ರೆಸ್ ಸರ್ಕಾರವು ಬಹಳ ಸಮರ್ಪಕವಾಗಿ ನಿಭಾಯಿಸು ನಮ್ಮ ದೇಶದಲ್ಲಿ ಇವತ್ತು ಪೋಲಿಯೋ ಮುಕ್ತವಾಗಿದೆ ಅಂತ ಹೇಳಿದರೆ ಅದಕ್ಕೆ ಕಾಂಗ್ರೆಸ್ ಕಾರಣ ಅಂತ ಹೇಳಿ ಹೇಳ್ಕೊಳ್ಬೋದು ಯಾಕೆಂದರೆ ನೀವು ಒಂದು ಅದರಲ್ಲಿ ಒಂದು ಪಾಲಿಸಿ ತಂದ್ರಿ ಪಲ್ಸ್ ಪೋಲಿಯೋ ಕೇಂದ್ರಗಳಿಗೆ ಹೋಗಿ ಪಲ್ಸ್ ಪೋಲಿಯೋ ಹಾಕಬೇಕಾಗಿಲ್ಲ ಬಾರದ ಮಕ್ಕಳಿಗೆ ಆಶಾ ಕಾರ್ಯಕರ್ತೆಯರು ಮನೆಗೋಗಿ ಅದನ್ನು ಕೊಟ್ಟದಿದೆ ಈಗ ಸರ್ಕಾರಕ್ಕೆ ತಾವು ಸರ್ಕಾರ ರಚಿಸುವ ಮೊದಲು ಚುನಾವಣೆಗೆ ಹೋಗ್ತೀರಿ ಚುನಾವಣೆಗೆ ಹೋಗೋ ಮೊದಲು ಮನೆ ಮನೆ ಭೇಟಿ ಮಾಡ್ತೀರಿ ಈಗ ಮನೆ ಮನೆಗೆ ಹೋಗಿ ವ್ಯಾಕ್ಸಿನ್ ಅನ್ನು ಯಾಕೆ ಕೊಡಬಾರ್ದು ಇದ್ರ ಬಗ್ಗೆ ಯಾಕೆ ತಮ್ಮ ಪಕ್ಷ ಮಾತನಾಡೋದು ಅಂಥ ಇಚ್ಛಾಶಕ್ತಿ ಸರ್ಕಾರಕ್ಕೆ ಇದ್ದರೆ ಲೆಕ್ಕ ಕೊಟ್ಟಿರುವಂಥದ್ದು ಸುಳ್ಳು ಲೆಕ್ಕ ಮೂರು ಲ ಮೂರ ಲಕ್ಷ ಅಂತೇಳಿ ಸತ್ತವರು ಅದು ರಿಯಲಾಗಿ ನೋಡಿದರೆ ಈಗ ಆ್ಯಡ್ ಆಗ್ತಾ ಉಂಟು ಹತ್ತು ಲಕ್ಷಕ್ಕಿಂತ ಮೇಲೆ ಕೋಟ್ಯಾಂತರ ಜನ ಈ ರೋಗಕ್ಕೆ ಇವತ್ತು ಆಗಿದ್ದಾರೆ ರೋಗ ಬಂದಿದೆ ಕೋಟ್ಯಾಂತರ ಜನರಿಗೆ ಇದರಲ್ಲಿ ಎಷ್ಟೋ ಜನ ಸತ್ತಿದ್ದಾರೆ ಸ ಇವತ್ತು ಶವಾಗಾರದಲ್ಲಿ ಆರೋಗ್ಯ ಇಲಾಖೆಯ ವ್ಯವಸ್ಥೆಗಳು ಬಿಡಿ ಶವಾಗಾರದಲ್ಲಿ ಕೂಡ ಒಂದು ವ್ಯವಸ್ಥೆ ಮಾಡಲಿಕ್ಕೆ ಸರ್ಕಾರಕ್ಕೆ ಆಗಲಿಲ್ಲ ಶವಾಗಾರದಲ್ಲಿ ಮೂರು ಮೂರು ಆಂಬ್ಯುಲೆನ್ಸ್ ಬಿಡ್ತಾರಲ್ಲ ಸರ್ಗ ಆ್ಯಂಬುಲೆನ್ಸು ಬಿಡ್ತಾರೆ ಜನರು ಆ ಕಡೆ ಮರಳು ದಂಧೆನೂ ಮಾಡ್ತಾರೆ ನಂತರ ಅಲ್ಲಿ ಡ್ಯಾನ್ಸ್ ಮಾಡೋದು ಮಾಡ್ತಾರೆ ಎಲ್ಲ ಮಾಡ್ತಾರೆ ರೇಣುಕಾಚಾರ್ಯ ಕತೆ ಹೊಸದಾಗಿ ಕೇಳಬೇಕಾ ನಾವು ರೇಣುಕಾಚಾರ ಹಿಂದೆ ಏನು ಶಾಸಕರಾಗಿರುವ ಮಾಡಿರುವಂಥ ಕತೆ ನಮಗೆ ಇಡೀ ಊರಿಗೆ ಗೊತ್ತಿದೆ ಸರಿ ತಾವು ವಿದ್ಯಾರ್ಥಿ ದೆಸೆಯಿಂದಲೇ ನಾಯಕತ್ವ ಗುಣಗಳನ್ನು ಬೆಳೆಸಿಕೊಂಡವರು ವಿದ್ಯಾರ್ಥಿ ಸಂದರ್ಭದಲ್ಲಿ ತಾವು ನಾಯಕರಾದವರು ಇವತ್ತಿಗೂ ಕೂಡ ವಿನಯ್ ಕುಮಾರ್ ಸ್ವರಕ್ಕೆ ವಿನಯದಿಂದಲೇ ಇದ್ದಾರೆ ಸೌಮ್ಯ ಸ್ವಭಾವದಲ್ಲಿ ಇದ್ದಾರೆ ಬಿ ಜೆ ಪಿಯ ಒಬ್ಬರೊಬ್ಬರ ಕಾರ್ಯಕರ್ತ ಶಾಸಕ ಸಂಸದ ಯಾರನ್ನು ಬೇಕಾದರೂ ನೋಡಿ ಎಲ್ಲ ಅರ್ಭಟಿಸೋರೇ ಇರೋದು ಗಟ್ಟಿಯಲ್ಲಿ ಮಾತನಾಡೋರು ಇದ್ದರು ನೀವು ಹೇಳ್ತೀರಿ ಮಾಧ್ಯಮಗಳು ನಮ್ಮ ಪ್ರೆ ಪ್ರೆಸ್ ಕಾನ್ಫರೆನ್ಸ್ಗಳ ಸುದ್ದಿಗಳನ್ನು ಬಿತ್ತರ ಮಾಡುವುದಿಲ್ಲ ನಮ್ಮ ಬಗ್ಗೆ ಪ್ರಚಾರ ಕೊಡೋದಿಲ್ಲ ಪ್ರಸಾರ ಕೊಡೋದಿಲ್ಲ ಅಂತೇಳಿ ನೀವು ಗಟ್ಟಿಯಾಗಿ ಮಾತನಾಡೋದು ಯಾವಾಗ ನೀವಾಗಲಿ ನಿಮ್ಮ ಉಳಿದ ಸಂಸದರಾಗಲಿ ಶಾಸಕರಾಗಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಾಗಲಿ ನೀವು ಗಟ್ಟಿಯಾಗಿ ಮಾತನಾಡೋದೇ ಇಲ್ಲ ಪೆಟ್ರೋಲು ಡೀಸೆಲು ಗ್ಯಾಸು ವಿದ್ಯುತ್ತು ರೇಟ್ ಜಾಸ್ತಿ ಆಯಿತು ಮೊನ್ನೆ ನಂತರ ನಾವು ಜಿಲ್ಲೆಯಾದ್ಯಂತ ಪ್ರತಿಭಟನೆ ಮಾಡ್ತಾಯಿದ್ವಿ ನನ್ನ ಕಾಪು ಕ್ಷೇತ್ರದಲ್ಲಿ ಇಪ್ಪತ್ತು ಕಡೆಯಲ್ಲಿ ಈ ಪ್ರತಿಭಟನಾ ಕಾರ್ಯಕ್ರಮ ಮಾಡಿದ್ದೇವೆ ನಾವು ಇವತ್ತು ನಮಗೆ ಗಟ್ಟಿಯಾಗಿ ಮಾತಾಡೋದು ಅಥವಾ ನಾವು ಜನಪತಿಗಳಾಗಿದ್ದರೂ ಕೂಡ ನಾವು ಹಂಬಲಾಗಿರಬೇಕು ಜನರಿಗೆ ವಿಧೇಯರಾಗಿರಬೇಕು ನಾವು ಒಂದು ಸೇವಕರ ರೀತಿಯಲ್ಲಿ ಕೆಲಸ ಮಾಡಬೇಕು ಒಟ್ಟಾರೆ ಇವತ್ತು ಆಕ್ರೋಶ ಅದು ಎಲ್ಲ ನಮ್ಮ ಜಿಲ್ಲೆಯ ಜನ ಅದನ್ನು ಸಹಿಸುವುದಿಲ್ಲ ಅದು ಬೇರೆ ಜಿಲ್ಲೆಯಲ್ಲಿ ಅನ್ವಯ ಆಗ್ಬೋದು ಆದರೆ ನಮ್ಮ ಜಿಲ್ಲೆಯ ಜನರು ಬುದ್ಧಿವಂತರಿದ್ದಾರೆ ವಿದ್ಯಾವಂತರಿದ್ದಾರೆ ಪ್ರಜ್ಞಾವ ನಮ್ಮ ಜಿಲ್ಲೆಯ ಜನರು ಬುದ್ಧಿವಂತರಾದರೆ ಇಂಥ ಪರಿಸ್ಥಿತಿ ಉಡುಪಿ ಮತ್ತು ಮಂಗಳೂರಿಗೆ ಬರ್ತಿತ್ತಾ ಸರ್ ಅಲ್ಲ ಇದೊಂದು ಧಾರ್ಮಿಕವಾದಂಥ ಅಪೀಮನ್ನು ಎಲ್ಲರಿಗೆ ಉಳಿಸಿದ್ದಾರೆ ದೇವರ ಹೆಸರು ಹೇಳ್ಕೊಂಡು ಧರ್ಮದ ಹೆಸರು ಹೇಳ್ಕೊಂಡು ಇವತ್ತು ಅಧಿಕಾರಕ್ಕೆ ಅಧಿಕಾರದ ಕುರ್ಚಿಗೆ ಬರಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ ಈಗ ಗೊತ್ತಾಯ್ತಲ್ಲ ಈಗ ರಿಯಲ್ ಎಸ್ಟೇಟ್ ರಾಮ ಮಂದಿರಕ್ಕೆ ಕೊಟ್ಟಂಥ ದುಡ್ಡಿನಲ್ಲಿ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡುವಂಥದ್ದು ಎರಡು ಕೋಟಿ ರೂಪಾಯಿ ಇದ್ದಂಥ ಜಾಗವನ್ನು ಖರೀದಿ ಮಾಡಿ ಐದು ನಿಮಿಷದಲ್ಲಿ ಅದನ್ನು ಹದಿನೆಂಟು ಕೋಟಿಗೆ ಮಾರಾಟ ಮಾಡುವಂಥದ್ದು ಈ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಪ್ರಾರಂಭ ಮಾಡಿದರೆ ರಾಮದೇವರಿಗೆ ದೇವಸ್ಥಾನಕ್ಕೆ ಕೊಟ್ಟಂಥ ಅನುದಾನದಲ್ಲಿ ಮಾಡಿದರೆ ಹೆಚ್ಚು ನಿಮಿಷ ದೇವರನ್ನು ಕೂಡ ಇಲ್ಲಿ ಅವರು ದೇವರನ್ನು ಕೂಡ ಇವತ್ತು ಈ ದಂಧೆಗೆ ಉಪಯೋಗ ಮಾಡುವಂಥ ಕೆಲಸ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಆದರೆ ಇಂಥ ಸತ್ಯ ವಿಚಾರವನ್ನು ಜನರಲ್ಲಿಗೆ ವಿರೋಧ ಪಕ್ಷವಾಗಿ ತಾವು ಕೊಂಡೋಗೋದಿಲ್ಲ ಅಲ್ವಾ ಕೊಂಡೋಗ್ತೇವೆ ಈಗ ಈಗ ಈ ಸಂದರ್ಭದಲ್ಲಿ ಈಗ ಸ್ವಲ್ಪ ನಲವತ್ತೈದು ದಿವಸಗಳ ಕಾಲ ಲಾಕ್ಡೌನು ಮುಂದಕ್ಕೆ ನಾವು ಗ್ರಾಸ್ ರೂಟ್ ಲೆವೆಲಿಗೆ ಹೋಗ್ತೇವೆ ಇದನ್ನೆಲ್ಲ ಕೊಂಡೋಗ್ತೇವೆ ಜನರಿಗೆ ಎಷ್ಟರ ಮಟ್ಟಿಗೆ ಮನವರಿಕೆ ಆಗ್ತದೆ ಅಂತೇಳಿ ಅಲ್ಲ ಆದರೆ ನಾವು ಮಾಡುವಂಥ ಎಲ್ಲ ನಮ್ಮ ಆ ಕೆಲಸ ಕಾರ್ಯಗಳನ್ನು ನಾವು ಮಾಡ್ತೇವೆ ಈಗ ಗಂಬ ಗಂಗಾ ಬಚಾವ್ ಆಂದೋಲನ ಹೇಳಿ ಪ್ರಾರಂಭ ಮಾಡಿ ಅದಕ್ಕೆ ಒಂದು ವರ್ಗವನ್ನೇ ಕೊಟ್ಟು ಈಗ ಅದೇ ಪವಿತ್ರ ಗಂಗಾ ನದಿಯಲ್ಲಿ ಶವಗಳು ತೇಲ್ತಾ ಉಂಟು ಶವಗಳನ್ನು ಬೀಸಾಡುವುದು ಮಾಧ್ಯಮಗಳಲ್ಲಿ ಬರ್ತದೆ ಆವಾಗಲೂ ಕೂಡ ಕೇಂದ್ರದ ಕಾಂಗ್ರೆಸ್ ಪಕ್ಷ ಮೌನವಾಗಿದೆ ಇದರ ಬಗ್ಗೆ ಮಾತನಾಡ್ತಿಲ್ಲ ಅಲ್ಲಿ ನಾವು ಮಾತಾಡಿದ್ದೇವೆ ಈ ಮಾಧ್ಯಮದಲ್ಲಿ ಬಂದಿಲ್ಲ ಅಷ್ಟೇ ಈಗ ಗಂಗಾ ನದಿಗೋಸ್ಕರ ಶುದ್ಧೀಕರಣಕ್ಕೆ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿ ಖರ್ಚು ಮಾಡಿದರು ಈಗ ಕೊರೋನಾ ಬಂದಂಥ ಸಮಯದಲ್ಲಿ ಶವಗಳು ತೇಲಿ ಬರ್ತಾ ಉಂಟು ನಾಯಿಗಳು ಶವವನ್ನು ಕಿತ್ತು ತಿನ್ನುವಂಥದ್ದು ಸನ್ನಿವೇಶ ಕೂಡ ಇವತ್ತು ಮಾಧ್ಯಮದಲ್ಲಿ ಇವತ್ತು ಕಾಣ್ತಾ ಇದ್ವಿ ಅಂಥ ಸಮದಲ್ಲಿ ನಾವು ಅದನ್ನು ಪ್ರೊಟೆಸ್ಟ್ ಮಾಡುವಂಥದ್ದು ರೀತಿಯಲ್ಲಿ ಕೂಡ ಮಾಡಿದ್ದೇವೆ ನಾವು ಅದರ ಬಗ್ಗೆ ಹೇಳಿಕೆ ನಮ್ಮ ಉನ್ನತ ನಾಯಕರು ಕೊಟ್ಟಿದ್ದಾರೆ ಅಲ್ಲೆಲ್ಲಿ ಸ್ಥಳೀಯ ನಾಯಕರು ಕೂಡ ಅದನ್ನು ಪ್ರತಿಭಟಿಸುವಂಥ ಕೆಲಸ ಕಾರ್ಯ ಮಾಡಿದ್ದಾರೆ ಅದು ಮಾತ್ರ ಅಷ್ಟೊಂದು ಸರಿ ಈಗ ಉತ್ತರ ಪ್ರದೇಶದ ಚುನಾವಣೆ ಹತ್ತಿರ ಬರ್ತಾ ಇದೆ ಈ ಸಂದರ್ಭದಲ್ಲಿ ಕೊರೋನಾ ಎರಡನೇಲೆ ಅದರ ವೈಫಲ್ಯವನ್ನು ಮರೆಮಾಚಿಸಲಿಕ್ಕೆ ಯೋಗಿ ಮತ್ತು ಮೋದಿ ನಡುವೆ ಮುಸುಕಿನ ಗುದ್ದಾಟ ಅಂತೇಳಿ ವದಂತಿ ಇದೆ ಏನು ಹೇಳ್ತೀರಿ ಯೋಗಿ ಮತ್ತು ಮೋದಿ ಅವರ ಗುದ್ದಾಟಗಳ ಬಗ್ಗೆ ಹೆಚ್ಚು ನಿಮಿಷ ನಮಗೆ ಅದು ಅವಶ್ಯಕತೆ ಇಲ್ಲ ನಾವು ಆ ಚುನಾವಣೆಯಲ್ಲಿ ಅವರ ಐದು ವರ್ಷಗಳ ಕರ್ಮಕಾಂಡ ಏನಿದೆ ಅದನ್ನು ಜನರಿಗೆ ಮನದಟ್ಟು ಮಾಡುವಂಥ ರೀತಿಯಲ್ಲಿ ಮಾಡಿ ಜನರ ಆಶೀರ್ವಾದವನ್ನು ಪಡಿಬೇಕು ಈಗ ಇಲ್ಲಿ ಶಿಸ್ತಿನ ಪಕ್ಷ ಭಾಳಷ್ಟು ಇದರ ಪಕ್ಷ ಅನ್ನುವಂಥ ರೀತಿಯಲ್ಲಿ ಪ್ರಚಾರ ಮಾಡ್ತಾ ಇದ್ರಲ್ಲ ಮೋದಿ ಮತ್ತು ನೀವೇ ಹೇಳಿದ್ರಿ ಮೋದಿ ಮತ್ತು ಯೋಗಿ ಇಲ್ಲಿ ಏನು ಕರ್ನಾಟಕದಲ್ಲಿ ಏನು ನಡೀತಾ ಉಂಟು ಯಡಿಯೂರಪ್ಪನವರನ್ನು ಇಳಿಸಬೇಕು ಅಂತೇಳಿ ಒಂದು ತಂಡ ಈ ಸಂದರ್ಭದಲ್ಲಿ ಅದು ಕೂಡ ಈ ಕೊರೋನಾದಿಂದ ಜನ ತತ್ತರಿಸುವಂಥ ಒಂದು ಸಂದರ್ಭದಲ್ಲಿ ಅಧಿಕಾರಿಕ ಕುರ್ಚಿಗೋಸ್ಕರ ಇವರು ಕಚ್ಚಾಟನ ಮಾಡ್ತಾರೆ ಅಂತ ಹೇಳಿದರೆ ಜನ ತೀರ್ಮಾನ ಮಾಡಬೇಕು ಅದರ ಬಗ್ಗೆ ಸರ್ ತಮ್ಮ ಮಾತಿನಲ್ಲಿ ತಾವು ಹೇಳಿದ್ರಿ ಈ ಒಂದು ವಾರದಲ್ಲಿ ಇಪ್ಪತ್ತು ಕಡೆಗಳಲ್ಲಿ ಪೆಟ್ರೋಲ್ನ ಬೆಲೆ ಏರಿಕೆ ವಿರುದ್ಧ ತಾವು ಪ್ರತಿಭಟನೆಯನ್ನು ಮಾಡಿದಿರಿ ಅದು ವಿಶೇಷವಾಗಿ ಪೆಟ್ರೋಲ್ ಬಂಕ್ಗಳಿಗೆಲ್ಲ ಹೋಗಿ ಕಾಂಗ್ರೆಸ್ ಪಕ್ಷ ಏನು ಪೆಟ್ರೋಲಿಗೆ ನೂರು ರೂಪಾಯಿ ಆಗಲಿಕ್ಕೆ ಕಾಯ್ತಿರ್ತಾ ಯಾಕೆಂದರೆ ಕಚ್ಚಾ ತೈಲ ಬೆಲೆ ಪಾತಾಳಕ್ಕೆ ಇಳಿದಿತ್ತು ಆವಾಗಲೂ ಕೂಡ ನಮ್ಮ ದೇಶದಲ್ಲಿ ಪೆಟ್ರೋಲ್ನ ಬೆಲೆ ಏರಿಕೆಯಾಗಿತ್ತು ಆವಾಗ ಪ್ರತಿಭಟನೆ ಮಾಡಲಿಲ್ಲ ಇವಾಗ ಪ್ರತಿಭಟನೆ ಮಾಡ್ತಿದ್ದೀರಿ ನಾವು ಆವಾಗ ಕೂಡ ಪ್ರತಿಭಟನೆ ಮಾಡ್ತಾಯಿತ್ತು ಎಲ್ಲ ಕಡೆಗಳಲ್ಲಿ ಕೂಡ ಪೆಟ್ರೋಲ್ನ ಬೆಲೆ ಏರಿಕೆ ಆಗುವಂಥ ಸಮದಲ್ಲಿ ನಾವು ಪ್ರತಿಭಟನೆಗಳನ್ನು ಮಾಡ್ತಾಯಿತ್ತು ಬರೀ ಆ ಉದ್ದೇಶಕ್ಕೋಸ್ಕರನೇ ಮಾಡಲಿಲ್ಲ ಈ ಸಲ ಈಗ ನೂರು ರೂಪಾಯಿ ಆಗಿದೆ ನೂರು ರೂಪಾಯಿ ಅಂತೇಳಿದರೆ ಒಂದು ಶತಕ ಬಾರಿಸುವಂಥದ್ದಲ್ಲ ಈಗ ಮೂವತ್ತು ರೂಪಾಯಿಗೆ ಪೆಟ್ರೋಲ್ ಕೊಡ್ತೇನೆ ಅಂತ ಹೇಳಿದಂಥ ಪ್ರಧಾನಮಂತ್ರಿಗಳು ಈಗ ನೂರು ರೂಪಾಯಿ ಮಾಡಿದಾಗ ಅದನ್ನು ಆಚರಣೆ ಮಾಡಬೇಕಲ್ಲ ಆ ಉದ್ದೇಶದಿಂದ ನಾವು ಪ್ರತಿಭಟನೆ ಮಾಡ್ತಾಯಿದ್ವಿ ಈ ಮುನ್ನೂರೈವತ್ತು ರೂಪಾಯಿ ಇದ್ದಂಥ ಗ್ಯಾಸಿಗೆ ಐವತ್ತು ಒಂಬೈನೂರು ಆಯ್ತಲ್ಲ ಈ ಸಂದದಲ್ಲಿ ಕೂಡ ಆಚರಣೆ ಮಾಡದಿದ್ದರೆ ಹೇಗೆ ನಾವು ಹೂ ಕೊಟ್ಟಿದ್ದೇವೆ ಕೆಲವು ಕಡೆ ಕೆಲವು ಕಡೆ ಕೇಕ್ ಕಟ್ ಮಾಡಿದ್ದೇವೆ ಸಂಭ್ರಮವನ್ನು ಆಚರಣೆ ಮಾಡಿದ್ದೇವೆ ನೂರು ರೂಪಾಯಿ ಮಾಡಿದ್ರಲ್ಲ ಅಂತೇಳಿ ಕೆಲವರು ಇದ್ದಾರೆ ದೇಶ ದೇಶಕ್ಕೋಸ್ಕರ ಅದು ದೇಶದ ಅಭಿವೃದ್ಧಿಗೋಸ್ಕರ ದೇಶ ಕಟ್ಟಲಿಕ್ಕೋಸ್ಕರ ನೂರು ರೂಪಾಯಿ ಆದರೂ ಪರವಾಗಿಲ್ಲ ಅಂತೇಳಿ ಹೇಳುವಂಥವ್ರು ಅವರಿಗೆ ಪ್ರತ್ಯೇಕವಾದಂಥ ಒಂದು ಪೆಟ್ರೋಲ್ ಬಂಕ್ ಮಾಡಬೇಕು ಅಂತೇಳಿ ಕೂಡ ನಮ್ಮ ಬೇಡಿಕೆ ಇದೆ ಯಾರ್ಯಾರು ನೂರು ರೂಪಾಯಿ ಕೊಡಲಿಕ್ಕೆ ಇನ್ನೂರು ರೂಪಾಯಿ ಕೊಡಲಿಕ್ಕೆ ಮುನ್ನೂರು ರೂಪಾಯಿ ಕೊಡಲಿಕ್ಕೆ ತಯಾರಿದ್ದಾರೆ ಅವರಿಗೆ ಪ್ರತ್ಯೇಕವಾದಂಥ ಒಂದು ಬಂಕ್ ಮಾಡಿದರೆ ನಮಗೆಲ್ಲ ಈಗ ಮೂವತ್ತೈದು ರೂಪಾಯಿಗೆ ರಾವಣ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಮೂವತ್ತೈದು ರೂಪಾಯಿಗೆ ಸಿಗ್ತದೆ ಶ್ರೀಲಂಕಾದಲ್ಲಿ ಶ್ರೀಲಂಕಾದಲ್ಲಿ ರಾವಣ ರಾಜ್ಯದಲ್ಲಿ ನೂರು ರೂಪಾಯಿ ಬಾಂಗ್ಲಾದೇಶ ಪಾಕಿಸ್ತಾನದಲ್ಲಿ ಕೂಡ ಇಷ್ಟೊಂದು ಇಲ್ಲ ಈ ರೀತಿಯಲ್ಲಿ ಏಕಾಏಕಿಯಾಗಿ ಇವತ್ತು ಮೂವತ್ತೈದು ಪರ್ಸೆಂಟು ಮೌಲ್ಯ ಆದರೆ ಇವತ್ತು ಅರವತ್ತೈದು ಪರ್ಸೆಂಟು ಎಪ್ಪತ್ತು ಪರ್ಸೆಂಟು ಏರಿಸೋ ಟ್ಯಾಕ್ಸ್ ಹಾಕುವಂಥದ್ದು ಹೆಚ್ಚಿನ ವಿಷಯ ಯಾವ ಸಂದರ್ಭದಲ್ಲಿ ಕೂಡ ಇರಲಿಲ್ಲ ರಾಜ್ಯದ ತೆರಿಗೆ ಕೂಡ ಇದೆ ಅಂತ ಹೇಳಿ ಸ ಕೇಂದ್ರ ಸರ್ಕಾರ ಹೇಳುತ್ತದೆ ರಾಜ್ಯದ ತೆರಿಗೆ ಕೂಡ ಇದೆ ಯಡಿಯೂರಪ್ಪ ಸರ್ಕಾರ ಕೂಡ ಅದಕ್ಕೆ ಇಪ್ಪತ್ನಾಲ್ಕು ಪರ್ಸೆಂಟ್ ಹಾಕ್ತಾ ಇದ್ದಾರೆ ರಾಜ್ಯದ ತೆರಿಗೆ ಕೂಡ ಇದೆ ಒಂದು ಕಡೆಯಲ್ಲಿ ಸೆಂಟ್ರಲ್ ಅವರು ಕೂಡ ಟ್ಯಾಕ್ಸ್ ಹಾಕ್ತಾರೆ ರಾಜ್ಯದ್ದು ಕೂಡ ತೆರಿಗೆ ಇದೆ ಸರಿ ಈಗ ರಾಹುಲ್ ಗಾಂಧಿಯವರು ಏನು ಟ್ವಿಟ್ ಮಾಡ್ತಾರೆ ರಾಹುಲ್ ಗಾಂಧಿಯವರು ಏನು ಹೇಳಿಕೆ ಕೊಡ್ತಾರೆ ಅದನ್ನೇ ಒಂದು ಅಸ್ತ್ರವಾಗಿ ಮೋದಿ ತೆಗೆದುಕೊಂಡು ರಾಷ್ಟ್ರನ ಉದ್ದೇಶಿಸಿ ಮಾತನಾಡ್ತಾರೆ ಅಥವಾ ರೇಡಿಯೋದಲ್ಲಿ ಮನ್ ಕಿ ಬಾತ್ ಮಾತನಾಡ್ತಾರೆ ಅದು ವಿಷಯ ರಾಹುಲ್ ಗಾಂಧಿ ಆದರೆ ಇವರು ಒಂದು ವಾರ ಬಿಟ್ಟು ಹೇಳುವಂಥದ್ದು ತಾನು ಮಾಡಿದ್ದು ಅಂತ ಹೇಳಿ ನಿಮ್ಮ ಪಕ್ಷದವರು ಯಾರು ಕೂಡ ಅದನ್ನು ಹೇಳ್ತಾ ಇಲ್ಲ ಇದನ್ನು ಮೊನ್ನೆ ರಾಹುಲ್ ಗಾಂಧಿ ಅವರು ಹೇಳಿದ್ರಲ್ವಾ ಈಗ ಕೋವಿಡ್ ಲಸಿಕೆಯನ್ನೇ ತೆಗೆದುಕೊಳ್ಳಿ ಅವರು ರಾಷ್ಟ್ರವ್ಯಾಪಿ ಮಾಡಬೇಕದ್ದನ್ನು ಅಂತೇಳಿ ಹೇಳಿಬಿಟ್ರು ಮನ್ ಕಿ ಬಾತ್ನಲ್ಲಿ ಅದೇ ಮಾತನ್ನು ಹಾಡಿದರು ಆದರೆ ಪ್ರಚಾರಕ್ಕೆ ಬಂದದ್ದು ಮೋದಿ ಹೇಳಿದ್ದು ಇಲ್ಲ ಈ ಕೊರೋನದ ಬಗ್ಗೆ ಇರ್ಬೋದು ಸಂದಿ ಸಂದಿಗ್ಧ ಪರಿಸ್ಥಿತಿಯಲ್ಲಿರುವಂಥ ಆರ್ಥಿಕ ಮುಗ್ಗಟ್ಟಿನ ಬಗ್ಗೆ ಇರ್ಬೋದು ಲಸಿಕೆ ಬಗ್ಗೆ ಇರ್ಬೋದು ಸಮಯ ಸಮಯಕ್ಕೆ ಸರಿಯಾಗಿ ರಾಹುಲ್ ಗಾಂಧಿಯವರು ಇವತ್ತು ಸರ್ಕಾರಕ್ಕೆ ಮಾರ್ಗದರ್ಶನ ಮಾಡುವಂಥದ್ದು ಒತ್ತಾಯ ಮಾಡುವಂಥ ಕೆಲಸ ಕಾರ್ಯವನ್ನು ಇದ್ದಾರೆ ಒಂದು ಕಡೆಯಲ್ಲಿ ರಾಹುಲ್ ಗಾಂಧಿಯವರನ್ನು ಬಹಳ ಸಣ್ಣದಾಗಿ ಇವತ್ತು ಪಪ್ಪು ಅನ್ನುವಂಥ ರೀತಿಯಲ್ಲಿ ಉಲ್ಲೇಖ ಮಾಡಿಕೊಂಡು ಮತ್ತೊಂದು ಕಡೆ ರಾಹುಲ್ ಗಾಂಧಿಯವರು ಬೇಡಿಕೆ ಇಟ್ಟಂಥ ಎಲ್ಲವೂ ಕೂಡ ಅನುಷ್ಠಾನ ಆಗುವಂಥ ರೀತಿಯಲ್ಲಿ ಇವತ್ತು ಕಾರ್ಯಕ್ರಮ ನಡೀತದೆ ರಾಹುಲ್ ಗಾಂಧಿಯವರು ಮಾತ್ರ ಅಲ್ಲ ಇಡೀ ಕಾಂಗ್ರೆಸ್ ಪಕ್ಷ ದೇಶದಾದ್ಯಂತ ಲಸಿಕೆಯನ್ನು ಧರ್ಮಾರ್ಥವಾಗಿ ಕೊಡಬೇಕು ಅನ್ನುವಂಥ ರೀತಿ ಬೇಡಿಕೆಯನ್ನು ಇಟ್ಟಿತ್ತು ಆ ಬೇಡಿಕೆ ರಾಹುಲ್ ಗಾಂಧಿಯವರು ಇಟ್ಟಂಥದ್ದು ಅದೇ ಕಾಂಗ್ರೆಸ್ ಪಕ್ಷ ಇಟ್ಟಂಥ ಬೇಡಿಕೆ ಸುಪ್ರೀಂ ಕೋರ್ಟ್ನಲ್ಲಿ ಸುಪ್ರೀಂ ಕೋರ್ಟ್ ಕೂಡ ಅದೇ ಆದೇಶವನ್ನು ಕೊಟ್ಟು ಸುಪ್ರೀಂ ಕೋರ್ಟ್ ಅದೇ ಆದೇಶವನ್ನು ಕೊಟ್ಟ ನಂತರ ಇವತ್ತು ಅನಿವಾರ್ಯವಾಗಿ ಇವತ್ತು ಪ್ರಧಾನಮಂತ್ರಿಗಳು ಘೋಷಣೆ ಮಾಡಬೇಕಾಯಿತು ಆದರೆ ಅವರು ಅದರಲ್ಲಿ ಕೂಡ ಒಂದು ಸುಳ್ಳು ಹೇಳಿದ್ದಾರೆ ನಾವು ಜೂನು ಇಪ್ಪತ್ತೊಂದರ ನಂತರ ಇವತ್ತು ಎಲ್ಲ ಕಡೆಯಲ್ಲಿ ಕೂಡ ಲಸಿಕೆ ಡಿಸೆಂಬರ್ ತಿಂಗಳ ಒಳಗಡೆ ಮುಗಿಸ್ತೇವೆ ಅಂತೇಳಿ ಡಿಸೆಂಬರ್ ತಿಂಗಳಲ್ಲಿ ಮುಗಿಸಲಿಕ್ಕೆ ಇವರ ಹತ್ರ ಸರಿಯಾದ ರೀತಿಯಲ್ಲಿ ಅಷ್ಟು ಪ್ರೊಡಕ್ಷನ್ ಇಲ್ಲ ಇವರು ಮೊನ್ನೆವರೆಗೆ ಫಾರಿನ್ ವ್ಯಾಕ್ಸಿನ್ ಏನಿದೆ ಅದಕ್ಕೆ ಏನೇ ಕೊಟ್ಟಿಲ್ಲ ಹಚ್ಚಿನಿಷ ಇತ್ತೀಚೆಗೆ ಕಿಕ್ ಬ್ಯಾಕ್ ಬಂದಿರ್ಬೋದು ಹಾಗಾಗಿ ಅನುಮತಿಯನ್ನು ಕೊಟ್ಟಿದ್ದಾರೆ ಅಂತ ಕಾಣುತ್ತೆ ಇವತ್ತು ಅವೆಲ್ಲ ಸೇರಿದರೂ ಕೂಡ ಈ ಡಿಸೆಂಬರ್ ತಿಂಗಳಲ್ಲಿ ಪೂರ್ತಿ ಮಾಡಲಿಕ್ಕೆ ಸಾಧ್ಯ ಆ ಎಲ್ಲ ಪ್ರೊಡಕ್ಷನ್ ಸೇರಿದರೂ ಕೂಡ ಡಿಸೆಂಬರ್ ತಿಂಗಳಲ್ಲಿ ಇವರು ಹೇಳಿದಂಥ ರೀತಿಯಲ್ಲಿ ಇವತ್ತು ಎಪ್ಪತ್ತು ನೂರು ಕೋಟಿ ಜನರಿಗೆ ಲಸಿಕೆ ಹೋಗಲಿಕ್ಕೆ ಸಾಧ್ಯ ಆಗಲಿಕ್ಕಿಲ್ಲ ಸರಿ ಮೋದಿ ಏನು ಹೇಳ್ತಾರೆ ಅದು ಬೇಗನೆ ಸಾಮಾಜಿಕ ಜಾಲತಾಣಗಳಲ್ಲಿ ಮನೆ ಮನೆಗೆ ಮನಸ್ಸು ಮನಸ್ಸಿಗೆ ಹೋಗಿ ಮುಟ್ತದೆ ಯಾಕೆಂದರೆ ಬಿ ಜೆ ಪಿ ಕಾರ್ಯಕರ್ತರು ಮತ್ತು ಅವರು ಬಳಸ್ಕೊಳ್ಳುವಂಥ ಸಾಮಾಜಿಕ ಜಾಲತಾಣಗಳು ಐ ಟಿ ಸೆಲ್ ಏನು ಕರೀತೇವೆ ಅದು ಅಷ್ಟು ಸ್ಟ್ರಾಂಗ್ ಇದೆ ತಾವೇನು ಹೇಳ್ತೀರಿ ಅದು ಇವು ರೀಚ್ ಆಗುವುದೇ ಇಲ್ಲ ತಾವು ಸಾಮಾಜಿಕ ಜಾಲತಾಣಗಳನ್ನು ಬಳಸುವುದು ಕೊಳ್ಳುವಂಥ ರೀತಿ ಯಾವಾಗ ಬದಲಾಗುತ್ತೆ ನಿಮ್ಮ ಕಾರ್ಯಕರ್ತರು ಯಾವರು ಯಾವಾಗ ಅವರ ಹಾಗೆ ಪ್ರಾರಂಭ ಮಾಡೋಣ ಎರಡನೇ ಅಲೆ ಬಂದಂಥ ಸಂದರ್ಭದಲ್ಲಿ ಮೋದಿಯವರ ಸಾಮಾಜಿಕ ಜಾಲತಾಣ ಕಡಿ ಕಡಿಮೆ ಆಗ್ತಾ ಇದೆ ಯಾವ ರೀತಿಯಲ್ಲಿ ಒಂದು ಉತ್ಪ್ರೇಕ್ಷೆಯ ರೀತಿಯಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಅವರು ಪ್ರಚಾರವನ್ನು ಗಿಟ್ಟಿಸ್ಕೊಂಡ್ರ ಕೆಲವು ಸಲ ಅದೇ ಮಾರಕಾಗುವಂಥ ಅವಕಾಶಗಳು ಕೂಡ ಇರ್ತದೆ ಹೆಚ್ಚಿನ ನಿಮಿಷ ಆ ಉದ್ದೇಶದಲ್ಲಿ ಇವತ್ತು ಟ್ವಿಟರ್ ಮತ್ತೊಂದು ಫೇಸ್ಬುಕ್ ಅದನ್ನೆಲ್ಲ ಕಡಿವಾಣ ಹಾಕುವಂಥ ಕಾರ್ಯಕ್ಕೆ ಇವತ್ತು ಸರ್ಕಾರ ಹೊರಟಿದೆ ಹಾಗಾಗಿ ಸಾಮಾಜಿಕ ಜಾಲತಾಣದಲ್ಲಿ ಮೊ ಮೋದಿಯವರು ಮೊನ್ನೆ ಈ ಕೊರೋನಾ ನಮ್ಮ ಎರಡನೇ ಅಲೆ ಬಂದ ನಂತರ ಕೊರೋನಾವನ್ನು ಯಾವ ರೀತಿ ಹತೋಟಿ ಮಾಡಬೇಕು ಅನ್ನುವಂಥ ರೀತಿ ಸಭೆ ಸರ್ಕಾರದ ಅಂತ ಅಲ್ಲಿ ಆಗಲಿಲ್ಲ ಆದರೆ ಮೋದಿಯವರ ಇಮೇಜ್ ಯಾವ ರೀತಿ ಕೆಳಗಡೆ ಇದೆ ಅದನ್ನು ಯಾವ ರೀತಿ ಸರಿಪಡಿಸ್ಕೊಳ್ಬೇಕು ಅನ್ನುವಂಥ ರೀತಿ ಮೀಟಿಂಗ್ ನಡೀತು ದೇಶದ ದೊಡ್ಡ ದೊಡ್ಡ ನೂರೈವತ್ತು ದೊಡ್ಡ ದೊಡ್ಡ ಅಧಿಕಾರಿಗಳನ್ನು ಸೇರಿಸಿ ಈ ಇಮೇಜನ್ನು ಯಾವ ರೀತಿ ಪುನಃ ಬಿಲ್ಡಪ್ ಮಾಡಬೇಕು ಅನ್ನುವಂಥ ರೀತಿಯಲ್ಲಿ ಆ ಮೀಟಿಂಗ್ ನಡೀತು ಆದರೆ ಹೆಚ್ಚು ಇದು ಜನರಿಗೆ ಸ್ಪಷ್ಟವಾಗಿ ತಿಳುವಳಿಕೆ ಇದೆ ಮೋದಿಯವರು ಇಷ್ಟವರೆಗೆ ಘೋಷಣೆ ಮಾಡಿದ ಯಾವುದೇ ರೀತಿಯ ಕಾರ್ಯಕ್ರಮಗಳು ಕೂಡ ಅನುಷ್ಠಾನಕ್ಕೆ ಬಂದಿಲ್ಲ ಹದಿನೈದು ಲಕ್ಷ ಕಪ್ಪು ತದ್ದು ತರ್ತೇವೆ ಹದಿನೈದು ಲಕ್ಷ ನಿಮ್ಮ ಖಾತೆಗೆ ಅಂತ ಹೇಳಿದರು ನಯಾಪಸೆ ಬಂದಿಲ್ಲ ಜನ್ಧನ್ ಕಾರ್ಯಕ್ರಮ ಹಣ ಹಾಕ್ತಾರೆ ಅಂತೇಳಿ ಆಯಿತು ಬರಲಿಲ್ಲ ನಯಾ ಬರಲಿಲ್ಲ ನೋಟು ಬಂದಿ ಕಾರ್ಯಕ್ರಮ ಮಾಡಿದರು ಕಪ್ಪು ದುಡ್ಡೆಲ್ಲ ಹತೋಟಿ ಮಾಡ್ತೇವೆ ಅಂತೇಳಿ ಈಗ ನಮ್ಮ ಡೆಪಾಸಿಟನ್ನು ನಮ್ಮ ದುಡ್ಡನ್ನು ತೆಗಲಿಕ್ಕೆ ನಾವು ಕ್ಯೂ ನಿಲ್ಲಬೇಕಾಯಿತು ಬ್ಯಾಂಕಿನ ಎದುರುಗಡೆ ಜಿ ಎಸ್ ಟಿ ತಂದರು ಅವತ್ತು ಒಪೋಸ್ ಮಾಡ್ತಾಯಿದ್ರು ನಮ್ಮ ಸರ್ಕಾರ ಇರುವಾಗ ಈಗ ಜಿ ಎಸ್ ಟಿ ತಂದರು ಆ ಜಿ ಎಸ್ ಟಿಯಿಂದಾಗಿ ಇಷ್ಟೆಲ್ಲ ಅವಂತಾರಗಳಾಯಿತು ಆಯಿತು ಆರ್ಥಿಕ ವ್ಯವಸ್ಥೆಯೇ ಸಂಪೂರ್ಣ ಇವತ್ತು ಕುಗ್ಗುವಂಥ ಅವಕಾಶ ಆಯಿತು ಆ ಸದ ಜಿ ಎಸ್ ಟಿ ಇದರಲ್ಲಿ ರಾಜ್ಯಗಳಿಗೆ ಕೊಡುವಂಥ ಶ್ಯಾರು ಎಷ್ಟು ಕೊಡ್ತೇವೆ ಅಂತ ಹೇಳಿದರೆ ರಾಜ್ಯಗಳಿಗೆ ಕೂಡ ಶೇರ್ ಬರಲಿಲ್ಲ ಹದಿನೈದು ಸಾವಿರ ಕೋಟಿ ರೂಪಾಯಿ ಬರಬೇಕು ಕರ್ನಾಟಕ ರಾಜ್ಯಕ್ಕೆ ಇಡೀ ಭಾರತ ದೇಶದಲ್ಲಿ ಜಿ ಎಸ್ ಟಿ ತೆರಿಗೆ ಕೇಂದ್ರಕ್ಕೆ ಪಾವತಿಸಲು ಕರ್ನಾಟಕ ಎರಡನೇ ಸ್ಥಾನದಲ್ಲಿದೆ ಕಳೆದ ಬಾರಿ ಉತ್ತರ ಕರ್ನಾಟಕಕ್ಕೆ ಪ್ರವಾಹ ಬಂತು ಅದಕ್ಕೆ ಪರಿಹಾರ ಕೇಂದ್ರದಿಂದ ತರಿಸಲಿಲ್ಲ ಈ ಬಾರಿ ನಮಗೆ ಆಕ್ಸಿಜನ್ ಇಲ್ಲ ಅಲ್ಲಿಯೂ ನಾವು ಇಲ್ಲಿಯೇ ನಾವು ಅಂದರೆ ಎರಡು ಕಡೆಯಲ್ಲಿ ಬಿ ಜೆ ಪಿ ಸರ್ಕಾರ ಇದ್ದರೆ ನಾವು ನಮ್ಮ ರಾಜ್ಯವನ್ನು ಸ್ವರ್ಗ ಮಾಡ್ತೇವೆ ಅಂತ ಹೇಳಿದವರು ಇಪ್ಪತ್ತೈದು ಪ್ಲಸ್ ಒಂದು ಶಾಸಕರನ್ನು ನಾವು ಕೇಂದ್ರಕ್ಕೆ ಕಳಿಸಿಕೊಟ್ಟಿದ್ದೇವೆ ಆದರೂ ಕೂಡ ಕರ್ನಾಟಕಕ್ಕೆ ಮೋಸ ಆಗ್ತಾಯಿದೆ ಇದನ್ನು ಎತ್ತಿ ಹಿಡಿಯುವುದರಲ್ಲಿ ಕಾಂಗ್ರೆಸ್ ವಿಫಲವಾಗಿದೆ ಹೌದಾ ನಾವು ವಿಫಲ ಅಲ್ಲ ಈಗ ಇಪ್ಪತ್ತೈದು ಜನ ಎಂ ಪಿಗಳು ಈಗ ಸುಮಲತವನ್ನು ಯಾವ ಕಡೆಗೆ ಅಂತ ಹೇಳಿಕೊಳ್ಳು ಅಂತ ಇಟ್ಕೊಳ್ಳಿ ಅಥವಾ ಇವತ್ತು ಸೆಂಟ್ರಲ್ ಮಿನಿಸ್ಟರ್ಸ್ ಇದ್ದಾರೆ ಅಥವಾ ಇಲ್ಲಿ ಅವ್ರದೇ ಪಕ್ಷದ ಸರ್ಕಾರ ಇರುವಂಥದ್ದು ಅವರ ಅವರನ್ನೇ ಯಾವ ರೀತಿ ಟ್ರೀಟ್ ಮಾಡ್ತಾರೆ ಅಂತೇಳಿ ಹೈಕೋರ್ಟ್ ಆದೇಶ ಮಾಡಿತು ಆಕ್ಸಿಜನ್ ಕೊಡಬೇಕು ಅದು ಆಕ್ಸಿಜನ್ ಧಾರಾಳವಾಗಿ ಸೆಂಟ್ರಲ್ ಗೌರ್ಮೆಂಟ್ ಕೊಡಬೇಕು ಅದೇ ರೀತಿಯಾಗಿ ವೆಂಟಿಲೇಟರು ಬೆಡ್ಡನ ಬಗ್ಗೆ ಎಲ್ಲ ಅದಕ್ಕೆ ಸೆಂಟ್ರಲ್ ಗೌರ್ಮೆಂಟ್ ಹೋಗಿ ಸು ಸುಪ್ರೀಂ ಕೋರ್ಟಿಗೆ ಅಪಿತಾವಿತ್ ಆಗ್ತಲ್ಲ ಈಗ ಇಲ್ಲಿಯ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಕೊಡಬೇಕು ಅನ್ನುವಂಥ ರೀತಿಯ ತೀರ್ಮಾನ ಹೈಕೋರ್ಟ್ ತೆಗೊಂಡ ಸಂದಲ್ಲಿ ಸುಪ್ರೀಂ ಕೋರ್ಟಿಗೆ ಹೋಗಿ ಅಪಿತಾವ್ಯ ಹಾಕಿದರು ಸಾಧ್ಯ ಇಲ್ಲ ಅಂತೇಳಿ ಆದರೆ ಸುಪ್ರೀಂ ಕೋರ್ಟ್ ಅದೇ ಡಿಸಿಷನನ್ನು ಕೊಡ್ತು ರಾಜ್ಯದ ಹೈಕೋರ್ಟ್ ಏನು ಕೊಟ್ಟಿದ್ದ ಅದೇ ಡಿಸಿಷನನ್ನು ಕೊಡ್ತು ಸರಿ ಬೇಟಿ ಪಡಾವೋ ಬೇಟಿ ಪಚೋ ಅಂತ ಹೇಳಿ ಭಾಳ ಒಂದು ಒಳ್ಳೆಯ ಸ್ಟೇಟ್ಮೆಂಟನ್ನು ಮೋದಿ ಸರ್ಕಾರವು ಕೊಟ್ಟಿತ್ತು ಆದರೆ ವೆಸ್ಟ್ ಬೆಂಗಾಲ್ ಇಲೆಕ್ಷನ್ ತಾವು ಪ್ರಸ್ತಾಪ ಮಾಡಿದ್ರಿ ಪಶ್ಚಿಮ ಬಂಗಾಳದ ಚುನಾವಣಾ ಸಂದರ್ಭದಲ್ಲಿ ಓರೋ ಮಹಿಳೆಗೆ ಮಾಡಿದ ರೀತಿ ಮಾತನಾಡಿದ ಮಾತುಗಳು ಕೊಟ್ಟ ಟಾಂಗ್ಗಳು ಎಷ್ಟು ಸಮಂಜಸ ಮೋದಿ ಆಡಳಿತಕ್ಕೆ ಪ್ರಾಮುಖ್ಯವಾಗಿ ಚುನಾವಣೆ ಅವರ ಸರ್ಕಾರದ ಕರ್ಮಕಾಂಡಗಳೆಲ್ಲ ಮುಚ್ಚಿ ಹಾಕಬೇಕಾಗಿದ್ದರೆ ಚುನಾವಣೆಯನ್ನು ಅಸ್ತ್ರವಾಗಿ ಬಳಕೆ ಮಾಡಿಕೊಳ್ತಾರೆ ಬೇರೆ ಬೇರೆ ರೀತಿಯಲ್ಲಿ ಅಪಪ್ರಚಾರ ಮಾಡುವಂಥದ್ದು ಮೋದಿಯವರ ಕಾರ್ಯಕ್ರಮ ಸ್ವಚ್ಛ ಭಾರತ್ ಇಡುಸುಡಿ ನಮ್ಮದು ಗುಡಿಸೋರು ನಾವು ಕಸ ಎತ್ತೋರು ನಾವು ಪೋಟ ಮೋದಿದು ಭೇಟಿ ಪಡವೋ ಭೇಟಿ ಪಚಾವೋ ಫೀಸ್ ಕಟ್ಟೋರು ನಾವು ಶಾಲೆ ಕಳಿಸೋರು ನಾವು ಕಲಿಸುವಂಥವರು ನಾವು ಇನ್ನೂರೈವತ್ತು ರೂಪಾಯಿ ಕೊಟ್ಟು ವ್ಯಾಕ್ಸಿನ್ ಹಾಕಿಸ್ಕೊಂಡೆ ಮೋದಿ ಅವರ ಫೋಟೋ ನಾನು ದುಡ್ಡು ಕೊಟ್ಟದ್ದು ನಾನು ವ್ಯಾಕ್ಸಿನ್ ಹಾಕಿಸ್ಕೊಂಡದ್ದು ಸರ್ಟಿಫಿಕೇಟಲ್ಲಿ ಅಲ್ಲ ಮೋದಿ ಫೋಟೋಗೆ ಸೆಟೆದು ನಿಂತದ್ದು ಖಾಲಿ ಮಮತಾ ಬ್ಯಾನರ್ಜಿ ವೆಸ್ಟ್ ಬೆಂಗಾಳು ಚೀಫ್ ಮಿನಿಸ್ಟರ್ ಅವರು ನಿಮ್ಮ ಫೋಟೋ ಇದ್ದರೆ ನಾವು ಆ ಸರ್ಟಿಫಿಕೇಟನ್ನು ಕೊಡುವುದಿಲ್ಲ ಅಂತ ಹೇಳಿದ ಮೇಲೆ ಆ ಫೋಟೋವನ್ನು ತೆಗಿಲಿಕ್ಕೆ ಆರ್ಡರ್ ಕೊಟ್ಟದ್ದು ಅಲ್ಲಿವರೆಗೆ ಕಾಂಗ್ರೆಸ್ ಇದರ ಬಗ್ಗೆ ಎಲ್ಲಿಯೂ ಕೂಡ ಈ ಪ್ರಶ್ನೆಯನ್ನು ಕೇಳಿಲ್ಲ ಸರ್ಕಾರ ಇರುವಂಥ ಸಂದ ಕಡೆಯಲ್ಲಿ ಈ ಪ್ರಶ್ನೆ ಮಾಡಿದ್ದಾರೆ ಕಾಂಗ್ರೆಸ್ ಮಾಡಿದೆ ಅಲ್ಲಿ ಮಮತಾ ಬ್ಯಾನರ್ಜಿಯವರು ಇವತ್ತು ಮುಖ್ಯಮಂತ್ರಿ ಆದಂಥ ಹೊಸದ್ರಲ್ಲಿ ಅವರು ಆ ಬೇಡಿಕೆ ಇಟ್ಟಂಥ ಸಂದರ್ಭದಲ್ಲಿ ಅದಕ್ಕೆ ಹೆಚ್ಚಿಗೆ ರೀತಿಯ ಪ್ರಚಾರ ಸಿಕ್ಕಿದೆ ಸರಿ ತಾವು ಸಂಸದರಾಗಿದ್ರಿ ಇತ್ತ ರಾಜ್ಯ ರಾಜಕಾರಣದಲ್ಲಿ ಮಂತ್ರಿಯಾಗಿದ್ದಿರಿ ಈಗ ಮುಂದೆ ಸೊರಕೆಯವರು ಕೇಂದ್ರಕ್ಕ ರಾಜ್ಯಕ್ಕ ಪಕ್ಷ ತೀರ್ಮಾನ ಮಾಡಬೇಕು ಪಕ್ಷ ಯಾವಾಗಲೂ ದಿಢೀರನೇ ತೀರ್ಮಾನ ಮಾಡೋದಿಲ್ಲ ಎಳೆದು 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 ಕೊನೆಯ ಕ್ಷಣದಲ್ಲಿ ಮಾತ್ರ ಆಗಿದ್ದೆ ಸ್ವಲ್ಪ ಓಟಿಗೆ ಸೋತಿದ್ದೆ ನನಗೆ ನೆಕ್ಸ್ಟ್ ಟೈಮ್ ಟಿಕೆಟ್ ಸಿಗಲಿಲ್ಲ ಮೂರು ಬಾರಿ ಟಿಕೆಟ್ ತಪ್ಪಿ ಹೋಯಿತು ನಾನು ನಮ್ಮ ನಾಯಕಿ ಶ್ರೀಮತಿ ಸೋನಿಯಾ ಗಾಂಧಿ ಅವರಿಗೆ ರಿಕ್ವೆಸ್ಟ್ ಮಾಡಿದ್ದೆ ನೀವು ಡಿ ತೀರ್ಮಾನ ಮಾಡಬೇಕು ನಾನು ಎಂ ಪಿ ನಿಲ್ಬೇಕಾ ನಾನು ಎಮ್ ಎಲ್ ಎಗೆ ನಿಲ್ಬೇಕಾ ಅಂಥೇಳಿ ನಾನು ತೀರ್ಮಾನ ಮಾಡ್ತೇನೆ ಅಂತ ಹೇಳಿದರು ನನಗೆ ಎಲ್ ಎಗೆ ಅವಕಾಶ ಮಾಡಿಕೊಟ್ರು ಕಂಟೆಸ್ಟ್ ಮಾಡಲಿಕ್ಕೆ ಹಾಗಾಗಿ ಈಗ ಕೂಡ ಪಕ್ಷ ತೀರ್ಮಾನ ಮಾಡು ನಿಮ್ಮ ನಿರ್ಧಾರಗಳು ಕೊನೆಗಳಿಗೆದ್ದು ಆಗುತ್ತೆ ಕಾರ್ಯಕರ್ತರದಲ್ಲಿ ಒಂದು ರೀತಿಯ ಉತ್ಸಾಹ ಇರುವುದಿಲ್ಲ ಒಂದು ಸ್ಪಷ್ಟನೆ ಇರುವುದಿಲ್ಲ ಬಿ ಜೆ ಪಿ ಕರೆಕ್ಟಾಗಿ ಯಾರು ಸಂಸದರು ಯಾರು ಶಾಸಕರು ಅಂತೇಳಿ ಮೊದಲೇ ನಿರ್ಧಾರ ಮಾಡ್ತಾರೆ ಕಾರ್ಯಕರ್ತರು ತಮ್ಮ ಕೆಲಸಕ್ಕೆ ತೊಡಕೊಳ್ತಾರೆ ಯಾಕೆ ಕಾಂಗ್ರೆಸ್ ತಡವರಿಸುವುದು ಕಾಂಗ್ರೆಸ್ ಭಾಳ ಹಳೆಯ ಪಕ್ಷ ಇವತ್ತು ಎಪ್ಪತ್ತು ವರ್ಷಗಳ ಇತಿಹಾಸ ಇದೆ ಆಡಳಿತ ಮಾಡಿ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಬೇರೆ ಬೇರೆ ಆ್ಯಂಗಲಲ್ಲಿ ಆಲೋಚನೆಗಳು ಮಾಡಬೇಕು ಈ ಬಿ ಜೆ ಪಿಗಾದರೆ ಒಂದು ಧರ್ಮದ ಸೀಮಿತವಾಗಿ ಇವತ್ತು ಆಲೋಚನೆಗಳನ್ನು ಮಾಡ್ಬೋದು ಕಾಂಗ್ರೆಸ್ ಪಕ್ಷ ಹಾಗೆ ಮಾಡಲಿಕ್ಕೆ ಆಗೋದಿಲ್ಲ ಈ ದೇಶದ ಸಂವಿಧಾನಕ್ಕೆ ಅನುಗುಣವಾಗಿ ಬೇರೆ ಬೇರೆ ಧರ್ಮ ಬೇರೆ ಬೇರೆ ಜಾತಿ ಬೇರೆ ಬೇರೆ ಭಾ ಭಾಷೆ ಇವೆಲ್ಲವೂ ಕೂಡ ಒಟ್ಟು ಸೇರಿಸಿಕೊಂಡು ಮಾಡುವಂಥ ಅದರಲ್ಲಿ ಫಲಿತಾಂಶ ಬರ್ಬೋದು ಫಲಿತಾಂಶ ಬರದೇ ಇರ್ಬೋದು ಆದರೆ ದೊಡ್ಡ ರೀತಿಯ ಜವಾಬ್ದಾರಿ ಇದೆ ಕಾಂಗ್ರೆಸ್ ಪಕ್ಷಕ್ಕೆ ಆದರೆ ಇತ್ತೀಚಿನ ದಿವಸ ಈ ಇವತ್ತು ಚುನಾವಣೆ ಪ್ರಾರಂಭ ಆದ ನಂತರ ಅಲ್ಲ ಅದಕ್ಕಿಂತ ಮೊದಲೇ ಡಿಸಿಷನ್ ತಗೊಳ್ಳುವಂಥ ಕಾರ್ಯಕ್ರಮವನ್ನು ಪಕ್ಷ ಹಮ್ಮಿಕೊಳ್ತಾ ಇದೆ ಕಾಂಗ್ರೆಸ್ಗೆ ಆಡಳಿತ ಮಾಡಿ ಮಾತ್ರ ಗೊತ್ತು ವಿರೋಧ ಪಕ್ಷ ಆಗಿ ಗೊತ್ತಿಲ್ಲ ಬಿ ಜೆ ಪಿಗೆ ವಿರೋಧ ಪಕ್ಷ ಆಗಿ ಗೊತ್ತು ಆಡಳಿತ ಮಾಡಲಿಕ್ಕೂ ಕೂಡ ಗೊತ್ತು ಅಂತೇಳಿ ತೋರಿಸಿಕೊಟ್ಟಿದ್ದಾರೆ ಮಾಧ್ಯಮಗಳು ಆ ರೀತಿ ಬಿಂಬಿಸ್ತಾ ಇದೆ ಆದರೆ ವಸ್ತುಶಾ ಕಾಂಗ್ರೆಸ್ ಯಾರು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಯಾರು ಬಿ ಜೆ ಪಿ ಅವರಿದ್ದಿರಾ ಆರ್ ಎಸ್ ಎಸ್ನವರಿದ್ದರ ಅಥವಾ ಜನಸಂಘದವರಿದ್ದರ ಸ್ವಾತಂತ್ರ್ಯ ಹೋರಾಟದಲ್ಲಿ ಅದು ಹೋರಾಟ ಅಲ್ವಾ ಬ್ರಿಟಿಷರ ಮೇಲೆ ಮಾಡಿರುವಂಥ ಹೋರಾಟ ಅಲ್ವಾ ಅದು ಕಾಂಗ್ರೆಸ್ ಪಕ್ಷ ಮಾಡಿರುವಂಥದ್ದಲ್ಲ ಅದು ಸಮಯ ಸಮಯಕ್ಕೆ ಹೆಚ್ಚಿನ ನಿಮಿಷ ಅದಕ್ಕೆ ದೊಡ್ಡ ರೀತಿಯ ಮಹತ್ವತೆ ಈ ಇತ್ತೀಚಿನ ದಿವಸದಲ್ಲಿ ಇಲ್ಲದೆ ಹೋಗಿ ಇರ್ಬೋದು ಆದರೆ ಅಂಥ ಸಂಗ ನಿರಂತರವಾಗಿ ಕಾಂಗ್ರೆಸ್ ಪಕ್ಷ ಮಾಡ್ಕೊಂಡು ಬಂದಿದೆ ಜನವಿರೋಧಿ ನೀತಿಗಳ ಬಗ್ಗೆ ಕಾಂಗ್ರೆಸ್ ಪಕ್ಷ ಹೋರಾಟವನ್ನು ಮಾಡೋದರಲ್ಲಿ ಅದನ್ನು ಕಡಿಮೆ ಬಿದ್ದಿಲ್ಲ ಈಗ ಬಿಜೆಪಿ ಜನ ಅವಕಾಶ ಕೊಟ್ಟ ಕಾರಣ ಜಾಸ್ತಿ ಸಮಯ ನಾವು ಆಡಳಿತದಲ್ಲಿ ಇದ್ದೇವೆ ಅಷ್ಟೇ ಈಗ ಬಿ ಜೆ ಪಿ ಕಾಂಗ್ರೆಸ್ನ ದಿಗ್ಗಜರನ್ನು ತಾವೀಗ ಹೇಳಿದಾಗೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಇದ್ದವರನ್ನು ಸುಭಾಷ್ ಚಂದ್ರ ಬೋಸ್ ಇರ್ಬೋದು ವಲ್ಲಭಾಯಿ ಪಟೇಲ್ ಸರ್ದಾರ್ ವಲ್ಲಭಾಯಿ ಪಾಟೇಲ್ ಇರ್ಬೋದು ಇವರನ್ನು ವೈಭವೀಕರಿಸುತ್ತೆ ಇದರ ಉದ್ದೇಶ ಏನು ಅವರಿಗೆ ಬಿ ಜೆ ಪಿಯವರಿಗೆ ತಲೆಯಲ್ಲಿರುವಂಥದ್ದು ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷದ ಇತಿಹಾಸವನ್ನು ಅಥವಾ ಈ ದೇಶದ ಇತಿಹಾಸ ಕಾಂಗ್ರೆಸ್ ಪಕ್ಷದ ಇತಿಹಾಸವೇ ದೇಶದ ಇತಿಹಾಸ ಈ ದೇಶದ ಇತಿಹಾಸವನ್ನು ಯಾವ ರೀತಿ ತಿರುಚುವುದು ಅನ್ನೋದ್ರ ಬಗ್ಗೆ ಹೊಸದಾಗಿ ಇತಿಹಾಸ ಸೃಷ್ಟಿ ಮಾಡಲಿಕ್ಕೆ ಹೊರಟಿದ್ದಾರೆ ಅದನ್ನು ಜನ ಒಪ್ಪುವುದಿಲ್ಲ ಈ ದೇಶದ ಇತಿಹಾಸ ಏನು ಅನ್ನೋದ್ರ ಬಗ್ಗೆ ಸ್ಪಷ್ಟವಾಗಿ ಜನರಿಗೆ ತಿಳುವಳಿಕೆ ಇದೆ ನೂರ ಮೂವತ್ತು ಕೋಟಿ ಜನರಿಗೆ ಕೂಡ ಸ್ಪಷ್ಟವಾದಂಥ ತಿಳುವ ಹೊಸ ಹೊಸ ಪೀಳಿಗೆ ಜನರು ಸ್ವಲ್ಪ ಮಟ್ಟಿಗೆ ಇರ್ಬೋದು ಹೆಚ್ಚು ಆ ದೃಷ್ಟಿಯಲ್ಲಿ ಅದು ಆ ಪ್ರಯತ್ನ ಅವರು ಮಾಡಿದರೆ ಈ ದೇಶದ ಇತಿಹಾಸವನ್ನು ತಿರುಚುವಂಥ ಪ್ರಯತ್ನವನ್ನು ಮಾಡಿದರೆ ಹೆಚ್ಚು ನಿಮಿಷ ಇ ಇತಿಹಾಸ ತಿರುಚುವಂಥ ಒಂದು ಭಾಗವೇ ಇವತ್ತು ಹೊಸದಾಗಿ ಪಾರ್ಲಿಮೆಂಟನ್ನು ಇವತ್ತು ವಿಸ್ತಾರ ಅನ್ನುವಂಥ ಕಾರ್ಯಕ್ರಮ ಹಾಕ್ಕೊಂಡು ಅಲ್ಲಿರುವಂಥ ಎಲ್ಲ ಇವತ್ತು ಸ್ವಾತಂತ್ರ್ಯ ಸಂಗ್ರಾಮದ ಜನರ ಹೆಸರಲ್ಲಿರುವಂಥ ಕಟ್ಟಡಗಳನ್ನು ನಿರ್ಮ ನಿರ್ನಾಮ ಮಾಡುವಂಥದ್ದು ಅಲ್ಲಿರುವಂತಹ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಹೊಸ ಇತಿಹಾಸ ಬರೀಲಿಕ್ಕೆ ಹೊರಟಿದ್ದಾರೆ ನೀವು ಬರೆದ ಇತಿಹಾಸ ತಪ್ಪು ಅಂತ ಹೇಳ್ತಾರೆ ಮಕ್ಕಳಿಗೆ ತಪ್ಪು ಕಲಿಸ್ತಾ ಇದ್ದೀರಿ ಈ ರೀತಿಯಲ್ಲಿ ಆಗಲಿಲ್ಲ ದಾಮೋದರ್ ಸಾವರ್ಕರ್ ಅವರನ್ನು ವೈಭವೀಕರಿಸಲಾಗ್ತದೆ ಮಹಾತ್ಮ ಗಾಂಧೀಜಿಯವರ ವ್ಯಕ್ತಿತ್ವಕ್ಕಿಂತ ನಾಥುರಾಮ್ ಗೋಡ್ಸೆ ಅವರ ವ್ಯಕ್ತಿತ್ವ ಮೇಲು ಅನ್ನುವಂಥ ರೀತಿಯಲ್ಲಿ ಪ್ರತಿಪಾದನೆ ಮಾಡಿಕೊಂಡಿದ್ದ ನಾವೇನು ಹೇಳಲಿಕ್ಕೆ ಆಗ್ತದೆ ಸರಿ ಈಗ ತಮಗೆ ಒಳ್ಳೆ ಅವಕಾಶ ಇತ್ತು ಸಿಡಿ ಪ್ರಕರಣದಲ್ಲಿ ಜಾರಕಿಹೊಳಿ ಆ ಸಂದರ್ಭದಲ್ಲಿ ಕೂಡ ಕಾಂಗ್ರೆಸ್ ಮೌನ ವಹಿಸಿತ್ತು ಯಾಕೆ ಕಾಂಗ್ರೆಸ್ಸಿಗೆ ಸಿಡಿ ಪ್ರಕರಣ ಅಂತ ಅಂತ ಎಷ್ಟೋ ಪ್ರಕರಣಗಳಿದೆ ಈ ಸರ್ಕಾರದ ಮೇಲೆ ಸಿ ಡಿ ಪ್ರಕರಣ ಮಾತ್ರ ಮಹತ್ವದ್ದಲ್ಲ ಆದರೆ ಸಿಡಿ ಪ್ರಕರಣ ಕೂಡ ಇವತ್ತು ಅದು ತನಿಖೆ ನಡೀತಾ ಇದೆ ಅದರ ಬಗ್ಗೆ ಇವತ್ತು ಕೋರ್ಟ್ನಲ್ಲಿದೆ ಈಗ ಆಲ್ರೆಡಿ ಸುಪ್ರೀಂ ಕೋರ್ಟ್ನ ಜಜ್ಜಿನೇ ದುರ್ಘಟನೆಗೆ ಹೋಗಿ ಇದು ಮಾಡುವಂಥ ವ್ಯವಸ್ಥೆ ಆಗಿದೆ ಆ ದೃಷ್ಟಿಯಲ್ಲಿ ಈಗ ಕೋರ್ಟ್ನಲ್ಲಿ ಇರುವಂಥ ಕಾರಣ ಅದನ್ನು ನಡೀತಾ ಉಂಟು ಅದರ ವಾಸ್ತವಾಂಶ ಹೊರಗಡೆ ಬರ್ತದೆ ವಾಸ್ತವಾಂಶ ಹೊರಗಡೆ ಬಂದ ನಂತರ ನಾವು ಅದರ ಬಗ್ಗೆ ಯಾವ ರೀತಿ ಪ್ರತಿಭಟನೆ ಅಥವಾ ವಿರೋಧ ಮಾಡುವಂಥದ್ದು ಅಥವಾ ಯಾವುದು ವಾಸ್ತವ ಸತ್ಯಾಂಶ ಏನಿದೆ ಅದರ ಬಯಲಿಗೆ ಹೇಳುವಂಥ ಕೆಲಸ ಕಾರ್ಯ ಮಾಡ್ಬೋದು ಸರಿ ಈಗ ಕಾಂಗ್ರೆಸ್ಸಿನ ಹೆಚ್ಚಿನವರು ನಮ್ಮ ರಾಜ್ಯದಲ್ಲಿ ಡಿ ಕೆ ಶಿ ಪರವಿದ್ದಾರೆ ಯಾಕೆಂದರೆ ಸಿದ್ದರಾಮಯ್ಯರವರು ಹೊರಗಿನಿಂದ ಬಂದವರು ಆ ರೀತಿಯ ತಿರುಸುಮುರುಸು ಅಥವಾ ಭಿನ್ನಾಭಿಪ್ರಾಯಗಳು ಕಾರ್ಯಕರ್ತದಲ್ಲಿ ಇದೆಯಾ ಅಂಥದ್ದೇನಿಲ್ಲ ನಮ್ಮ ಮಟ್ಟಿಗೆ ನನ್ನ ನನ್ನ ತಿಳುವಳಿಕೆ ಪ್ರಕಾರ ಇಲ್ಲ ಐದು ವರ್ಷಗಳ ಕಾಲ ಇವತ್ತು ಸರ್ಕಾರವನ್ನು ನಡೆಸಿದರು ಸಿದ್ದರಾಮಯ್ಯನವರು ಒಂದು ಅಪಸ್ವರ ಕೂಡ ಇಲ್ಲ ನಮ್ಮನ್ನು ಹದಿನಾರು ಜನರನ್ನು ಮಂತ್ರಿಯಿಂದ ತೆಗೆದರು ಆವಾಗ ಕೂಡ ಅಪಸ್ವರ ಆಗಲಿಲ್ಲ ಇವತ್ತು ಸಿದ್ದರಾಮಯ್ಯನವರು ಒಳ್ಳೆ ರೀತಿಯ ಆಡಳಿತವನ್ನು ಕೊಟ್ಟಿದ್ದಾರೆ ನಂತರ ಡಿ ಕೆ ಶಿವಕುಮಾರ್ ಅವರು ಅವರು ಕೂಡ ಪಕ್ಷದ ನೆಲಗಟ್ಟೆ ಬಂದವರು ನಾನು ಎನ್ ಎಸ್ ಓನ ಅಧ್ಯಕ್ಷ ಆಗಿದೆ ಅವರು ಪ್ರಧಾನ ಕಾರ್ಯದರ್ಶಿ ಆಗಿದ್ದರು ಅವಾಗ ಇವತ್ತು ಆ ಕ್ಯಾಡರ್ ಮುಖಾಂತರನೇ ಬಂದಂಥವ್ರು ಹಾಗಾಗಿ ಅದು ಎರಡು ಒಂದು ಗಾಡಿಯ ಎರಡು ಚಕ್ರ ಇದ್ದಾಗೆ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯವರು ಒಂದೇ ಥರ ಹೋದರೆ ಮಾತ್ರ ಕಾಂಗ್ರೆಸ್ಸಿನ ಗಾಡಿ ಕರ್ನಾಟಕ ರಾಜ್ಯದಲ್ಲಿ ಮುಂದೆ ಹೋಗ್ಬೋದು ಸರಿ ನಮ್ಮ ಉಡುಪಿಯ ಈಗಿನ ಉಸ್ತುವಾರಿ ಮಂತ್ರಿ ಉಡುಪಿಯ ಜನರಿಗೇ ಗೊತ್ತಿಲ್ಲ ಯಾರು ಅಂತೇಳಿ ಸಂಸದೆಯೂ ಕೂಡ ಹಾಗೆ ಚುನಾವಣೆ ಸಂದರ್ಭದಲ್ಲಿ ಬರ್ತಾರೆ ಮತ್ತೆ ಮಾಯಕ ಆಗ್ತಾರೆ ಅದರಲ್ಲಿ ಜನರು ಮಾತನಾಡ್ತಾರೆ ಆದರೂ ಚುನಾವಣೆಗೆ ನಿಂತಾಗ ಅವರನ್ನೇ ಮತ್ತೆ ಚುನಾಯಿಸ್ತಾರೆ ನಮ್ಮ ಸಂಸದೆಯಲ್ಲಿದ್ದಾರೆ ಅಲ್ಲ ಅವರಿಗೆ ಕೊಡುವಂಥ ಓಟ್ ಅಲ್ಲ ಮೋದಿ ಕೊಡುವಂಥದ್ದು ಅಥವಾ ರಾಮಮಂದಿರಕ್ಕೆ ಕೊಡುವಂಥದ್ದು ಅಥವಾ ದೇವರ ಹೆಸರಿಗೆ ಕೊಡುವಂಥದ್ದು ಓಟಲ್ಲ ಹಾಗಾಗಿ ಇವರು ಬರಬೇಕಾಗಿಲ್ಲ ಇವರು ಆ ಸಂದರ್ಭಕ್ಕೆ ಬಂದು ಯಾವುದೋ ರೀತಿಯ ಇವತ್ತು ಭಾವನಾತ್ಮಕವಾದಂಥ ವಿಚಾರವನ್ನು ಎತ್ತಿದರೆ ಅದು ಆಗ್ತದೆ ತಮ್ಮ ಮಾತಿನಲ್ಲಿ ಹೇಳಿದ್ರಿ ಈ ಉಡುಪಿ ಜನರು ಬುದ್ಧಿವಂತರು ಅಂತ ಹೇಳಿ ಹೇಳಿದ್ದೇನೆ ಆದರೆ ಈ ಧಾರ್ಮಿಕ ಅಪೀನ ಎದುರುಗಡೆ ಕೆಲವು ಸಲ ಫಲಪ್ರದ ಆಗೋದಿಲ್ಲ ಸರ್ ಇನ್ನು ಮುಂದಿನ ವರ್ಷಗಳಲ್ಲಿ ತಾಲೂಕು ಹಂತ ಜಿಲ್ಲಾ ಹಂತ ರಾಜ್ಯ ಅದೆಲ್ಲ ಮುಗಿಯುವಾಗ ರಾಷ್ಟ್ರದ ಚುನಾವಣೆ ಬರುತ್ತೆ ಈಗ ತಾಲೂಕು ಪಂಚಾಯತನ್ನು ರದ್ದು ಮಾಡಬೇಕು ಈ ವ್ಯವಸ್ಥೆಯನ್ನು ರದ್ದು ಒಂದು ಮಾತು ಬರುತ್ತೆ ಕಾಂಗ್ರೆಸ್ನ ತಯಾರಿ ಏನು ಕಾಂಗ್ರೆಸ್ ಪ ಈಗ ರದ್ದು ಮಾಡುವಂಥದ್ದು ಅದು ಈಶ್ವರಪ್ಪನವರು ಒಬ್ಬರು ಹೇಳಿದರೆ ಆಗೋದಿಲ್ಲ ಅದು ಇಲ್ಲಿ ಎಲ್ಲ ರಾಜ್ಯಗಳ ಅಭಿಪ್ರಾಯವನ್ನು ಕ್ರೋಢೀಕರಿಸಿಕೊಂಡು ಪಾರ್ಲಿಮೆಂಟಲ್ಲಿ ಮಂಡನೆ ಆಗಬೇಕು ಇವತ್ತು ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ನಮ್ಮ ಕಾರ್ಯಕರ್ತರ ಒಂದು ಆತ್ಮಸ್ಥೈರ್ಯ ಬೆಳವಣಿಗೆ ಆಗಬೇಕು ಈ ಒಂದು ಸರ್ಕಾರದ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಜನವಿರೋಧಿ ನೀತಿಯ ಬಗ್ಗೆ ಜನರಿಗೆ ಅರಿವು ಆಗಬೇಕು ಅನ್ನೋಂಥ ಉದ್ದೇಶದಿಂದಲೇ ನಾವು ಜನಧ್ವನಿ ಕಾರ್ಯಕ್ರಮವನ್ನು ಪಾದಯಾತ್ರೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡೆವು ಯಜಮಾನ್ ಅಂತ ಹಿಡಿದು ಇವತ್ತು ಬೈಂದೂರ್ವರೆಗೆ ಕೂಡ ಆ ಕಾರ್ಯಕ್ರಮ ಹಮ್ಮಿಕೊಂಡೆವು ಒಂದು ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ಒಂದು ಸ್ಪಂದನ ಆಗುವಂಥ ಜನರಿಗೆ ಇವತ್ತು ಜನಜಾಗೃತಿಗೊಳಿಸುವಂಥ ಕೆಲಸ ಕಾರ್ಯ ಮಾಡಲಿಕ್ಕೆ ಸಾಧ್ಯ ಆಯಿತು ಅದೇ ರೀತಿಯಲ್ಲಿ ಇವತ್ತು ಹಂತ ಹಂತವಾಗಿ ಇವತ್ತು ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿ ತಾಲೂಕು ಪಂಚಾಯತ್ ವ್ಯಾಪ್ತಿಯಲ್ಲಿ ಕೂಡ ಈ ಕಾರ್ಯಕ್ರಮ ನಾವು ಮುಂದುವರಿಸ್ತೇವೆ ಪಾದಯಾತ್ರೆ ಕಾರ್ಯಕ್ರಮ ಅದು ಭಾಳ ಪರಿಣಾಮಕಾರಿಯಾದಂಥ ಕಾರ್ಯಕ್ರಮ ಆ ರೀತಿಯಲ್ಲಿ ನಾವು ತಯಾರಿ ನಡೆಸುವಂಥ ಅಷ್ಟರಲ್ಲೇ ಈ ಕೊರೋನಾ ರೋಗ ಬಂತು ಇವತ್ತು ಕೊರೋನಾ ರೋಗದಲ್ಲಿ ನಾವು ಪ್ರಥಮ ಆದ್ಯತೆಯನ್ನು ಕೊರೋನಾ ರೋಗದ ನಿವಾರಣೆಗೋಸ್ಕರ ಕೊಡಬೇಕು ಆ ರೀ ಆ ದೃಷ್ಟಿಯಲ್ಲಿ ಇವತ್ತು ಅದಕ್ಕೆ ಒತ್ತು ಕೊಡುವಂಥ ಕಾರ್ಯಕ್ರಮ ಹಮ್ಮಿಕೊಳ್ತಾ ಇದ್ವಿ ಮುಂದಿನ ದಿವಸ ನಾವು ಪ್ರತಿಯೊಂದು ಪಂಚಾಯತ್ತಿನ ಒಂದು ಮಹತ್ವತೆಯ ಬಗ್ಗೆ ನಾವು ಜಿಲ್ಲಾ ಮಟ್ಟದಲ್ಲಿ ಕೂಡ ಒಂದು ಕಾರ್ಯಕ್ರಮ ರೂಪಿಸಿಕೊಳ್ಬೇಕು ಅಂತ ಮಾಡ್ತಾ ಇದ್ವಿ ರಮೇಶ್ ಕುಮಾರ್ ಅವರು ಪಂಚಾಯತ್ ರಾಜ್ ವ್ಯವಸ್ಥೆ ಬಗ್ಗೆ ಅದಕ್ಕೆ ಒಂದು ಹೊಸ ಇದನ್ನು ಕರ್ನಾಟಕ ರಾಜ್ಯದಲ್ಲಿ ಕೊಟ್ಟರು ಅವರನ್ನೇ ಬರಮಾಡಿಸಿ ಪಂಚಾಯತ್ ವ್ಯವಸ್ಥೆಯ ಮಹತ್ವದ ಬಗ್ಗೆ ಕೂಡ ನಮ್ಮ ಕಾರ್ಯಕರ್ತರಿಗೆ ತಿಳುವಳಿಕೆ ಕೊಡಬೇಕು ಅನ್ನೋಂಥ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಿಕ್ಕೆ ನಾವು ತಯಾರಿಯನ್ನು ನಡೆಸಿದ್ದೇವೆ ಈ ರೀತಿಯಲ್ಲಿ ನಾವು ಹಂತ ಹಂತವಾಗಿ ಇವತ್ತು ಚುನಾವಣೆಗೆ ಅಣಿಯು ಆಗುವಂಥ ಕೆಲಸ ಕಾರ್ಯವನ್ನು ಮಾಡ್ತೇವೆ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆಯೇ ಅದು ಮುಂದಿನ ಚುನಾವಣೆಗೆ ಅಣಿಯಾಗುವಂಥ ಒಂದು ಕಾರ್ಯಕ್ರಮ ಸರಿ ಇದರ ನಡುವೆ ಗ್ರಾಮ ಪಂಚಾಯತ್ ಚುನಾವಣೆ ಆಗಿತ್ತು ನಿಮ್ಮ ಜನದ್ವನಿ ಕಾರ್ಯಕ್ರಮ ಆರಂಭವಾಗಿತ್ತು ತಾವು ಬಿ ಜೆ ಪಿ ಸರ್ಕಾರದ ವೈಫಲ್ಯಗಳನ್ನು ಜನರಿಗೆ ಎತ್ತಿ ತೋರಿಸಿದ್ರಿ ಆದರೆ ಹೆಚ್ಚಿನ ಗ್ರಾಮ ಪಂಚಾಯತ್ಗಳಲ್ಲಿ ಕಾಂಗ್ರೆಸ್ ಬೆಂಬಲಿತ ಇದ್ದಂಥ ಪಂಚಾಯತ್ ಅಧಿಕಾರ ಬಿ ಜೆ ಪಿ ಕ ಬೆಂಬಲಿತ ಸದಸ್ಯರಿಗೆ ಹೋಗಿದ್ದು ಇದೆ ಇದು ಯಾಕೆ ಆಯಿತು ಅದು ಪಂಚಾಯತ್ ಜನಧ್ವನಿ ಕಾರ್ಯಕ್ರಮ ಆಗೋದಕ್ಕಿಂತ ಮೊದಲು ಪಂಚಾಯತ್ ಚುನಾವಣೆ ನಡೆದಿತ್ತು ಅಧ್ಯಕ್ಷರ ಚುನಾವಣೆ ಮಾತ್ರ ಇವತ್ತು ಜನಧ್ವನಿ ಕಾರ್ಯಕ್ರಮ ಅದು ಕೂಡ ಅಧ್ಯಕ್ಷರ ಚುನಾವಣೆ ಕೂಡ ಮೊದಲೇ ಆಗಿತ್ತು ಆದರೆ ಕೆಲವು ಪಂಚಾಯತ್ ಇವತ್ತು ನಮ್ಮದೇ ಆದಂಥ ಎಡವಟ್ಟಿನಿಂದಾಗಿ ನಮಗೆ ತೊಂದರೆಗಳಾಗಿದೆ ನಿಜವಾಗಿಯೂ ಕೂಡ ಕಾಪು ಕ್ಷೇತ್ರದಲ್ಲಿ ಒಂದು ಹತ್ತು ಪಂಚಾಯತಿಯಲ್ಲಿ ನಾವು ಇನ್ನಷ್ಟು ಆಯ್ಕೆಯಾಗಿ ಬರಬೇಕಾಗಿತ್ತು ಅಲ್ಲಿ ನಮ್ಮ ಒಂದು ರೀತಿಯ ಇವತ್ತು ಬೇರೆ ಬೇರೆ ಕಾರಣದಿಂದಾಗಿ ಅಲ್ಲಿ ಅಡವಟ್ಟಿನಿಂದಾಗಿ ನಮಗೆ ಆ ಪಂಚಾಯತ್ಗಳು ಬರುವಂಥ ಅವಕಾಶ ಆಗಲಿಲ್ಲ ಆ ದೃಷ್ಟಿಯಲ್ಲಿ ನಾವು ಹಿಂದೆ ಇದ್ದೇವೆ ಅಂತ ಹೇಳಿಲ್ಲ ಎಲ್ಲೆಲ್ಲಿ ದೊಡ್ಡ ದೊಡ್ಡ ಪಂಚಾಯತ್ಗಳುಂಟಾ ಆ ದೊಡ್ಡ ದೊಡ್ಡ ಪಂಚಾಯತ್ಗಳೆಲ್ಲ ನಾವು ಅಧಿಕಾರ ಪಡ್ಕೊಂಡಿದ್ದೇವೆ ಇವತ್ತು ಶಿರುವ ಇರ್ಬೋದು ಪೆರಡೂರು ಇರ್ಬೋದು ಅದೇ ರೀತಿಯಲ್ಲಿ ಕಟ್ಪಾಡಿ ಇರ್ಬೋದು ಅಥವಾ ಬೊಂಬರ್ಬೆಟ್ಟು ಇರ್ಬೋದು ಇದೆಲ್ಲ ದೊಡ್ಡ ದೊಡ್ಡ ಪಂಚಾಯತ್ಗಳು ಅದರಲ್ಲೇ ನಾವು ಅಧಿಕಾರ ಪಡ್ಕೊಂಡಿದ್ದೇವೆ ಸರಿ ಈಗ ಕೊರೋನಾ ಲಾಕ್ಡೌನ್ ಸರ್ಕಾರಕ್ಕಿರುವಂಥ ಕೊನೆಯ ಅಸ್ತ್ರ ಲಾಕ್ಡೌನೆಯ ಬೇರೆ ಏನು ಅಸ್ತ್ರ ಇಲ್ಲವ ಇದಕ್ಕೆ ಏನು ತಯಾರಿ ಇಲ್ಲವ ಇಲ್ಲ ಅವರ ಹತ್ರ ವೈಜ್ಞಾನಿಕವಾಗಿ ಕೊರೋನ ಕೊರೋನವನ್ನು ಎದುರಿಸಲಿಕ್ಕೆ ಎಷ್ಟರ ಮಟ್ಟಿಗೆ ಅವರು ಶಕ್ತರು ಅನ್ನೋದ್ರ ಬಗ್ಗೆ ಅನುಮಾನ ಇದೆ ಕೊರೋನಾ ಒಂದನೇ ಅಲೆ ಬಂದಂಥ ಸಮಯದಲ್ಲಿ ದೀಪ ಹಚ್ಚಬೇಕು ಜಾಗಟ ಬಾರಿಸಬೇಕು ಗಂಟೆ ಬಾರಿಸಬೇಕು ಬಟ್ಟಲು ಹೊಡಿಬೇಕು ಅಂತೇಳಿ ಎಲ್ಲ ಪ್ರಚಾರ ಮಾಡಿದರು ಈಗ ಕೂಡ ಇವತ್ತು ಸರಕಾರಕ್ಕೆ ಇವತ್ತು ಒಂದು ರೀತಿಯಲ್ಲಿ ಸರಕಾರ ಬಿಂಬಿಸುವಂಥ ಅನೇಕ ಇವತ್ತು ರಾಮದೇವ್ರಂಥ ಸ್ವಾಮಿಗಳು ಅಲೋಪತಿಯ ಬಗ್ಗೆ ಇವತ್ತು ವಾದವಿವಾದಗಳು ನಡೀತಾ ಉಂಟು ಕೆಲವು ಕಡೆ ಹೋಮ ಮಾಡ್ತಾ ಇದ್ದಾರೆ ಕೆಲವು ಕಡೆ ಬೇರೆ ಬೇರೆ ರೀತಿಯ ಪ್ರಕ್ರಿಯೆಗಳು ನಡೀತಾ ಉಂಟು ಇವತ್ತು ಈ ಒಂದು ಮೌಢ್ಯದ ಕಡೆಗೆ ಕೊಂಡೋಗುವಂಥ ಪ್ರಯತ್ನ ಬಿಟ್ಟರೆ ಇವತ್ತು ಹೆಚ್ಚಿನ ಅಂಶ ವೈಜ್ಞಾನಿಕವಾಗಿ ಆ ಕೊರೋನಾ ರೋಗವನ್ನು ಯಾವ ರೀತಿ ಎದುರಿಸಬೇಕು ಅನ್ನೋದ್ರ ಬಗ್ಗೆ ಅವರಿಗೆ ಇವತ್ತು ಅಂಥ ಪರಿಜ್ಞಾನ ಇಲ್ಲ ಇಲ್ಲದಂಥ ರೀತಿಯ ಒಂದು ಇದನ್ನು ನಾವು ಕಾಣ್ತಾ ಇದ್ವಿ ಇಂಥ ಸಮಯದಲ್ಲಿ ಇವತ್ತು ಕೊರೋನಾ ರೋಗವನ್ನು ಎದುರಿಸಬೇಕಾಗಿದ್ದರೆ ಜಾಗತಿಕ ಮಟ್ಟದಲ್ಲಿ ಯಾವ ರೀತಿಯ ವೈಜ್ಞಾನಿಕವಾಗಿ ಯಾವ ರೀತಿಯಲ್ಲಿ ಅದನ್ನು ಎದುರಿಸುವಂಥ ಕೆಲಸ ಕಾರ್ಯ ಆಗಿದೆ ಆ ರೀತಿಯಲ್ಲಿ ಎದುರಿಸಿದರೆ ಮಾತ್ರ ಸಾಧ್ಯ ಆಗ್ತದೆ ಇವತ್ತು ಅದನ್ನು ಸರ್ಕಾರ ಒಂದು ರೀತಿಯಲ್ಲಿ ಇವತ್ತು ಹಿಂದಿನ ಮೌಢ್ಯತೆಗೆ ಒತ್ತು ಕೊಡುವಂಥ ರೀತಿಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಇವತ್ತು ಎಣ್ಣೆ ಹಾಕಿ ಅಥವಾ ಬೇರೆ ಬೇರೆ ರೀತಿಯಲ್ಲಿ ನಿಂಬೆ ಹಣ್ಣಿನ ರಸ ಬಿಡಿ ಬೇರೆ ಬೇರೆ ರೀತಿಯಲ್ಲಿ ಇಂಥ ಪ್ರವೃತ್ತಿಗಳನ್ನು ನಾವು ಕಾಣ್ತಾ ಇದ್ವಿ ಸರಿ ವಿನಯ್ ಕುಮಾರ್ ಸೋರಕೆ ಅವರಿಗೆ ಸಿಟ್ಟು ಬರುವುದು ಯಾವಾಗ ವಿನಯ್ ಕುಮಾರ್ ಅವರು ಸಿಟ್ಟು ನಾವು ಸಾರ್ವಜನಿಕ ಜೀವನದಲ್ಲಿ ಇರುವಾಗ ಸಿಟ್ಟು ಒಂದೇ ಪ್ರಾಮುಖ್ಯ ಅಲ್ಲ ನಾವು ಎಲ್ಲಿ ಜನರ ಪರವಾಗಿ ತೊಂದರೆಗಳಾಗ್ತದೆ ಜನರಿಗೆ ಯಾವ ರೀತಿಯಲ್ಲಿ ಸಮಸ್ಯೆಗಳಾಗ್ತದೆ ಅಂಥ ಸಮಯದಲ್ಲಿ ನಾವು ಸಿಟ್ಟು ಮಾಡ್ತೇವೆ ಆ ಸಿಟ್ಟಿನಿಂದಲೇ ನಾವು ನಿರಂತರವಾಗಿ ಇವತ್ತು ಪ್ರತಿಭಟನಾ ಕಾರ್ಯಕ್ರಮ ಬೇರೆ ಬೇರೆ ರೀತಿ ಹೋರಾಟಗಳನ್ನು ಮಾಡುವಂಥ ಕಾರ್ಯಕ್ರಮ ಹಮ್ಮಿಕೊಳ್ತಾ ಇದ್ವಿ ಆ ಸಿಟ್ಟು ಅಂತ ಹೇಳಿದರೆ ವೈಯಕ್ತಿಕ ಸಿಟ್ಟುಗಳ ರೀತಿಯಲ್ಲಿ ಅಲ್ಲ ಅದು ಯಾರನ್ನೂ ಮೇಲೆ ಉದ್ರೇಕವಾಗಿ ಮಾತಾಡುವಂಥ ದೃಷ್ಟಿಯಲ್ಲಿ ಅಲ್ಲ ಆದರೆ ನಮ್ಮ ಉದ್ರೇಕಗಳು ಏನಿದ್ದರೂ ಕೂಡ ಜನರಿಗೆ ಯಾವಾಗ ಸಮಸ್ಯೆ ಆಗ್ತದೆ ಆ ಸಮಸ್ಯೆಗೆ ಪರಿಹಾರ ಕಂಡು ಹುಡುಕುವಂಥ ಸಮಯದಲ್ಲಿ ಉದ್ರೇಕವಾಗಿ ನಾವು ಮಾಡ್ತೇವೆ ಜನರನ್ನ ಭಾಷಣದಲ್ಲಿ ಮೋಡಿ ಮಾಡುವಂಥ ಮೋದಿ ಈಗ ತಮ್ಮ ಭಾಷಣಗಳಲ್ಲಿ ಅಲ್ಲಲ್ಲಿ ಕೂಗಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಇದು ನಿಜನ ನಾಟಕನ ಅವರ ಅಸಹಾಯಕತೆಯನ್ನು ಬಿಂಬಿಸ್ತದೆ ಈ ಸಂದದಲ್ಲಿ ಇವತ್ತು ಇಷ್ಟೊಂದು ಒಂದು ಅನಾಹುತಗಳಾದಂಥ ಸಮಯದಲ್ಲಿ ಅದನ್ನು ಬರೇ ಒಂದು ತನ್ನ ಒಬ್ಬ ಅದನ್ನೇ ಮಾಡಬೇಕಾದಂಥ ಜವಾಬ್ದಾರ ಕರ್ತವ್ಯ ಜವಾಬ್ದಾರಿಯಿದ್ದಂಥ ವ್ಯಕ್ತಿ ಇವತ್ತು ಕಣ್ಣೀರಿಡುವುದರ ಮುಖಾಂತರ ಅವೆಲ್ಲವೂ ಕೂಡ ಇವ ಆದಂಥ ಯಾವ ದುರ್ಘಟನೆಗಳುಂಟು ಅದೆಲ್ಲ ಪರಿಹಾರ ಆಗ್ತದೆ ಅನ್ನುವಂಥ ರೀತಿ ನಂಬಿಕೆ ಇರ್ಬೋದು ಸರಿ ನಮ್ಮ ವಾಹಿನಿಯ ಮೂಲಕ ತಮ್ಮನ್ನು ವೀಕ್ಷಣೆ ಮಾಡುತ್ತಿರುವಂಥ ವೀಕ್ಷಕರಿಗೆ ಏನು ಹೇಳಿಕೆ ಬಯಸ್ತೀರಿ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಕೊರೋನಾ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಕೊರೋನಕ್ಕೆ ನಾವು ಭಾಳಷ್ಟು ಜಾಗೃತರಾಗಿರಬೇಕು ಇವತ್ತು ಎಷ್ಟೋ ಕೇಸುಗಳನ್ನು ನಾನು ನೋಡಿದ್ದೇನೆ ಮನೆಯಲ್ಲೇ ಐಸೋಲೇಷನ್ ಮಾಡಿ ಕಡೆಗೆ ಇವತ್ತು ವಿಪರೀತ ಆದ ನಂತರ ಆಸ್ಪತ್ರೆಗೆ ಬರುವಂಥದ್ದು ಅದು ಬಂದ ನಂತರ ನೇರವಾಗಿ ಆಕ್ಸಿಜನ್ ವೆಂಟಿಲೇಟರ್ಗೆ ಹೋಗುವಂಥ ರೀತಿ ವ್ಯವಸ್ಥೆ ಅದರಲ್ಲಿ ಸರ್ವೈವ್ ಆಗಲಿಕ್ಕೂ ಕೂಡ ಕಷ್ಟ ಇದೆ ಕೊರೋನಾ ಏನು ಅದಕ್ಕೆ ಪ್ರಾಥಮಿಕ ಹಂತದಲ್ಲೇ ನಾವು ವೈದ್ಯರ ಮುಖಾಂತರ ಮಾಹಿತಿಯನ್ನು ತಗೊಂಡು ಅದಕ್ಕೆ ಸರಿಯಾದ ರೀತಿಯ ಟ್ರೀಟ್ಮೆಂಟ್ ಆದರೆ ನಾವು ಹೆದರಬೇಕಾದಂಥ ಪ್ರಶ್ನೆ ಇರುವುದಿಲ್ಲ ಆದರೆ ನಾವು ಮಾಸ್ಕ್ ಹಾಕುವಂಥದ್ದು ಅಂತರ ಇಟ್ಕೊಳ್ಳುವಂಥದ್ದು ಸೆನಿಟರಿ ಮಾಡಿಕೊಳ್ಳುವಂಥದ್ದು ಲಸಿಕೆ ಹಾಕ್ಕೊಳ್ಳುವಂಥದ್ದು ಇದರ ಬಗ್ಗೆ ಹೆಚ್ಚಿಗೆ ರೀತಿಯ ಒತ್ತು ಕೊಡುವಂಥ ಕೆಲಸಕಾರವನ್ನು ಮಾಡಬೇಕು ಮೂರನೇ ಹಂತಕ್ಕೆ ಬರುವಂಥ ಕೊರೋನಾ ಏನಿದೆ ಅದನ್ನು ಎದುರಿಸುವಂಥ ಕೆಲಸ ಮಾಡಬೇಕು ಅದೇ ರೀತಿಯಲ್ಲಿ ನಾವು ಒತ್ತಾಯ ಮಾಡಿದ್ದೇವೆ ಸರ್ಕಾರ ಕೂಡ ಯಾರು ದುಡಿಮೆ ಮಾಡಿ ಯಾರು ಕಾರ್ಮಿಕರಿದ್ದಾರೆ ಯಾರು ಬಿ ಪಿ ಎಲ್ ಕಾರ್ಡ್ನವರಿದ್ದಾರೆ ಅವರಿಗೆಲ್ಲ ಕಿ ಬೇರೆ ರಾಜ್ಯಗಳಲ್ಲಿ ಯಾವ ರೀತಿ ಪ್ಯಾಕೇಜ್ ಕೊಟ್ಟಿದ್ದಾರೆ ಅದೇ ರೀತಿಯಲ್ಲಿ ಕೊಡಬೇಕು ಅನ್ನೋಂಥ ರೀತಿಯ ಒತ್ತಾಯವನ್ನು ನಾವು ತರ್ತಾಯಿದ್ವಿ ಅದಕ್ಕೆ ಅನುಗುಣವಾಗಿ ಸರ್ಕಾರ ಕೂಡ ಕೆಲಸ ಕಾರ್ಯ ಮಾಡಬೇಕಾಗ್ತದೆ ಇಲ್ಲದಿದ್ದರೆ ಪಾಪ ದುಡಿಮೆ ಮಾಡುವಂಥವರು ಉಪವಾಸ ಬೀಳುವಂಥ ಹಸಿವಿನಿಂದ ಬಳಲುವಂಥ ಪ್ರಶ್ನೆ ಬಂದಿದೆ ಒಂದು ಲಕ್ಷ ರೂಪಾಯಿ ಘೋಷಣೆ ಮಾಡಿದ್ದಾರೆ ಅನಾಥ ಮಕ್ಕಳಿಗೆ ಯಾರು ಸತ್ತಿದ್ದಾರೆ ಅವರ ಕುಟುಂಬಕ್ಕೆ ಹೆಚ್ಚಿನ ನಿಮಿಷ ಒಂದು ಲಕ್ಷದ್ದು ಆ ಪರಿಹಾರ ಎಲ್ಲೆಲ್ಲೂ ಸಾಲದು ಅದನ್ನು ಹೆಚ್ಚಿಗೆ ರೀತಿ ಒತ್ತು ಕೊಡುವಂಥ ಕೆಲಸ ಕಾರ್ಯ ಮಾಡಬೇಕು ಐದು ಲಕ್ಷದವರೆಗಾದರೂ ಏರಿಸುವಂಥ ಕಾರ್ಯ ಮಾಡಬೇಕು ಅನ್ನೋ ರೀತಿಯ ಬೇಡಿಕೆಯನ್ನೇ ಇಟ್ಟಿದ್ದೇವೆ ಈ ರೀತಿಯಲ್ಲಿ ಪ್ರಥಮ ಆದ್ಯತೆ ಯಾವುದೇ ಇದ್ದರೂ ಕೂಡ ನಾವು ಕೊರೋನಾಕ್ಕೆ ಪ್ರಥಮ ಆದ್ಯತೆಯನ್ನು ಕೊಡಬೇಕು ಈ ಸಂದರ್ಭದಲ್ಲಿ ಇಂಥ ಸಮದಲ್ಲಿ ಇವತ್ತು ಜನ ಹೆಚ್ಚಿಗೆ ಕಾಶಿಯಸ್ ಆಗಿರಬೇಕು ನಮ್ಮ ಜನ ಎಲ್ಲ ಸಾಕಾರ ಮಾಡಿದ್ದಾರೆ ಯಾರೂ ಕೂಡ ನಿಯಮ ಬಿಟ್ಟು ಹೋಗಲಿಲ್ಲ ಅಂಥ ಪರಿಸ್ಥಿತಿ ಸೃಷ್ಟಿ ಆಗಲಿಲ್ಲ ನಮ್ಮ ಜಿಲ್ಲೆಯಲ್ಲಿ ನಮ್ಮ ಜಿಲ್ಲೆ ಭಾಳಷ್ಟು ಒಂದು ಕಾಶಿಯಸ್ ಆದಂಥ ಜಿಲ್ಲೆ ಯಾಕೆಂದರೆ ಎನ್ ಆರ್ ಐಗಳಿದ್ದಾರೆ ಹೊರ ರಾಜ್ಯದವರು ಬಾಂಬೆಯಲ್ಲಿ ಅಥವಾ ಬೇರೆ ಬೇರೆ ರಾಜ್ಯಗಳಿಂದ ನಮ್ಮವರು ಭಾಳಷ್ಟು ಜನ ಇದ್ದಾರೆ ಅವರು ಯಾವತ್ತೂ ಕೂಡ ನಮ್ಮ ಸಂಬಂಧಿಕರೇ ಅವರು ಇವತ್ತು ಆ ದೃಷ್ಟಿಯಲ್ಲಿ ಇವತ್ತು ನಾವು ಕಾಶಿಯಸ್ ಆಗಿರುವಂಥದ್ದು ಅವಶ್ಯಕತೆ ಇದೆ ಇಲ್ಲಾಂದರೆ ಪ್ರಾಣಕ್ಕೆ ಅಪಾಯ ಬರುವಂಥ ಅವಕಾಶ ಇರ್ತದೆ ಸರಿ ತಮ್ಮ ಬಿಡುವಿಲ್ಲದ ಕಾರ್ಯಕ್ರಮಗಳ ನಡುವೆ ನಮ್ಮ ಸ್ಟುಡಿಯೋಕ್ಕೆ ಬಂದು ಕಾಂಗ್ರೆಸ್ ಪಕ್ಷದ ನೀತಿ ನಿಯಮಗಳು ತಮ್ಮ ಕಲ್ಪನೆಗಳು ಮತ್ತು ನಿಮ್ಮ ಮುಂದಿನ ಆಲೋಚನೆಗಳ ಬಗ್ಗೆ ಸ್ಪಷ್ಟ ಮಾಡಿ ಹೇಳಿದ್ದೀರಿ ಈ ಅವಕಾಶಕ್ಕಾಗಿ ಮತ್ತು ತಾವು ಇಲ್ಲಿ ಬಂದದ್ದಕ್ಕಾಗಿ ತಮಗೆ ವಂದನೆಗಳನ್ನು ಸಲ್ಲಿಸ್ತೀವಿ ಥ್ಯಾಂಕ್ ಯು ವೀಕ್ಷಕರೇ ಇದು ಇಂದಿನ ಡಿಬೇಟ್ ಅವರ್ ಮುಂದಿನ ಡಿಬೇಟ್ ಅವರ್ನಲ್ಲಿ ಇನ್ನೊಂದು ವಿಷಯದೊಂದಿಗೆ ಬರ್ತೇನೆ ನಿರಂತರ ಸುದ್ದಿ ಮತ್ತು ಮನೋರಂಜನೆಗೆ ನೋಡ್ತಾ ಇರಿ ದೈ ಜಿ ಟು ಫೋರ್ ಸೆವೆನ್ ನಮಸ್ಕಾರ